ಆತ್ಮೀಯ ವೀಕ್ಷಕರೆ, 6 PM ಲೈವ್ ಉಡುಪಿ ಬ್ಯೂರೋದಿಂದ ನಿಮಗೆ ಸ್ವಾಗತ. ದೈಜಿವರ್ಲ್ಡ್ 247 ನಿಮ್ಮ ನೆಚ್ಚಿನ ವಾಹಿನಿ ನೋಡ್ತಾ ಇದ್ದೀರಿ. ಮೇ 27 ತಾರೀಕು ಬಂದಿದೆ, ಶಾಲೆ ಕಾಲೇಜುಗಳು ಆರಂಭ ಆಗಲಿಕ್ಕೆ ಶುರುವಾಗಿದೆ. ಮಳೆಯ ಸುಳಿವಿಲ್ಲ, ನೀರಿನ ಹೊರತೆ, ಸಾಕಷ್ಟು ನೀರಿನ ಸಂಪನ್ಮೂಲ ಇರುವಂಥ ಬಾವಿ, ಕೆರೆ, ತೆರೆ, ತೋಡು ಎಲ್ಲವೂ ಕೂಡ ಖಾಲಿಯಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಹಾಹಾಕಾರ ಎದ್ದಿದೆ. ಮಂಗಳೂರಿನಲ್ಲಿ ಕೂಡ ನೀರಿಲ್ಲ ಎಂಬ ಒಂದೇ ಮಾತು. ಚುನಾವಣೆ ಸಂದರ್ಭದಲ್ಲಿ ಪ್ರತಿ ದಿವಸ 24 ಗಂಟೆ ನೀರಿತ್ತು, ಚುನಾವಣೆ ಆಯಿತು, ಫಲಿತಾಂಶ ಬಂತು, ನೀರು ಬ್ರೇಕ್ ಆಗಿದೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಒಂದಿಗಿದ್ದಾರೆ ಮಂಜುನಾಥ್, ಮಣಿಪಾಲ ನಗರಸಭಾ ಸದಸ್ಯರು, ಹಿರಿಯ ವಿಮರ್ಶಕರು, ಕನ್ನಡ ಪ್ರಾಧ್ಯಾಪಕರು, ಸಾಹಿತಿ ಮುರಳೀಧರ ಉಪಾಧ್ಯಾಯ ಸರ್, ಹಿರಿಯ ಅಡಕದವರು, ಕೆ ಕೃಷ್ಣಮೂರ್ತಿ ಆಚಾರ್ಯ, ಅಧ್ಯಕ್ಷರು ಕಾಂಗ್ರೆಸ್ ಪ್ರಚಾರ ಸಮಿತಿ, ನಿಮ್ಮ ಮೂರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮಲ್ಲಿ ಇರುವವರು ಹಿರಿಯರು ಅಂತ ಹೇಳಿದ್ರೆ ಮುರಳೀಧರ ಉಪಾಧ್ಯಾಯ ಹಿರಿಯಡ್ಕ ಇವರು. ಸರ್, ತಾವು ಕನ್ನಡ ಸಾಹಿತ್ಯದಲ್ಲಿ ಪಳಗಿದವರು, ಕೃಷಿ ಮಾಡಿದವರು, ಸಾಹಿತ್ಯವನ್ನು ವಿಮರ್ಶೆ ಮಾಡಿದವರು, ಗ್ರಂಥಗಳನ್ನು ಬರೆದವರು, ವಿದ್ಯಾರ್ಥಿಗಳನ್ನು ಬೆಳೆಸಿದವರು, ಈ ಸಾಹಿತಿ ಓರ್ವ ಭಗೀರಥನಾಗುವಂಥ ಪ್ರಯತ್ನ ಮಾಡಿದ್ದು ಮತ್ತು ಈ ನೀರಿನ ಬಗ್ಗೆ ಒಲವು ಬಂದದ್ದು ಏನು, ಹೇಗೆ ಸರ್? ನಾನು ಪ್ರಾಧ್ಯಾಪಕನಾಗಿ ನಿವೃತ್ತನಾದ ಮೇಲೆ ಈಗ ಒಂದು 10 ವರ್ಷದಿಂದ ಅಂತರ್ಜಾಲದಲ್ಲಿ, ಇಂಟರ್ನೆಟ್ಟಲ್ಲಿ ಆಸಕ್ತಿ ವಹಿಸಿ ನಾನೊಬ್ಬ ಬ್ಲಾಗರ್ ಆಗಿದ್ದೇನೆ. ಹಾಗಾಗಿ ಬೇರೆ ಬೇರೆ ಇಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನನ್ನ ಬ್ಲಾಗಲ್ಲೆಲ್ಲ ಪ್ರಕಟಿಸುವುದುಂಟು. ನಾನು ಈ ಬಾರಿಯಂತೂ ನನಗೆ ಆಶ್ಚರ್ಯ ಆದದ್ದು, ಗಾಬರಿ ಆದದ್ದು ಏನಂದರೆ, ಉಡುಪಿಯಲ್ಲಿ ನಾನು 50 ವರ್ಷದಿಂದ ವಾಸ ಮಾಡ್ತಾ ಇದ್ದೇನೆ. 50 ವರ್ಷದಲ್ಲಿ ಮೊದಲ ಬಾರಿ ಉಡುಪಿಯಲ್ಲಿ ಈ ರೀತಿಯ ಒಂದು ಭಯಾನಕವಾದ ನೀರಿನ ಸಮಸ್ಯೆ. 50 ವರ್ಷಗಳ ನಂತರ 2019ರಲ್ಲಿ ಇಂಥ ಒಂದು ಗಂಭೀರ ಸಮಸ್ಯೆಯನ್ನು ನೋಡ್ತೇವೆ. ಹೌದು, ಉಡುಪಿಯಲ್ಲಿ ಈ ನಮ್ಮ ನಳ್ಳಿ ನೀರು ಸರಬರಾಜಿಗೆ ಆ ಬಜಾಣೆ ಕಟ್ಟೆಲ್ಲ ಮಾಡಿ ವ್ಯವಸ್ಥೆ ಮಾಡಿದವರು ಬಹಳ ಧೀಮಂತ ರಾಜಕಾರಣಿಯಾಗಿದ್ದ ಡಾಕ್ಟರ್ VS ಆಚಾರ್. ಅವರ ಮುನ್ನೋಟದಲ್ಲಿ ಆರಂಭ ಆದದ್ದು ಅದು. ಆ ಕಾಲದ ಒಂದು ಪುಟ್ಟ ನಗರವಾಗಿದ್ದ ಉಡುಪಿಗೆ ಸರಿಯಾಗ್ತಿತ್ತು. ಈಗ ಉಡುಪಿ ಬೆಳೆದಿದೆ, ಜಿಲ್ಲಾ ಕೇಂದ್ರ ಆಗಿದೆ, ಮಹಾನಗರ ಆಗುವಂಥ ಒಂದು ಸ್ಮಾರ್ಟ್ ಸಿಟಿ ಆಗುವ ಕನಸು ಕಾಣ್ತಾ ಇದೆ. 600 ಹೋಟೆಲ್ಗಳಿವೆ, ಹೌದು 568 ಫ್ಲ್ಯಾಟ್ಗಳಿವೆ. ಅಂಥ ಉಡುಪಿಗೆ ಈ ವರ್ಷ ಈ ಅವಸ್ಥೆ ಬಂದದ್ದು ನೋಡಿ ನಾನು ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಸಂಗ್ರಹಿಸಿ ಅದರ ಬಗ್ಗೆ ವಿಚಾರಗೋಷ್ಠಿಗಳನ್ನೆಲ್ಲ ಏರ್ಪಡಿಸಿ ಇಂಥ ನನ್ನ ವಿದ್ಯಾರ್ಥಿಗಳಿಗೆ, ಕೆಲವು ಕಾಲೇಜಿನವರಿಗೆ ಎಲ್ಲ ರಿಕ್ವೆಸ್ಟ್ ಮಾಡಲಿಕ್ಕೆ ತೊಡಗಿದೆ. ಅದರ ಜೊತೆಯಲ್ಲೇ ಇನ್ನೊಂದು ತಮಾಷೆ ಆಯಿತು. ನಮ್ಮ ಕುಟುಂಬದವರೊಬ್ಬರು ದುಬೈಗೆ ಹೋಗಿ ಬರುವಾಗ ಒಂದು ತಿಂಗಳ ಹಿಂದೆ ಒಂದು ಕ್ಯಾನ್ ಮಜ್ಜಿಗೆ ತೊಗೊಂಡು ಬಂದರು. ದುಬೈಯಿಂದ ಮಜ್ಜಿಗೆ ತೊಗೊಂಡ್ಬಂದು, ನೋಡಿ ಎಷ್ಟು ರುಚಿ ಉಂಟು ಈ ಮಜ್ಜಿಗೆ ಅಂದರು. ಆ ಮಜ್ಜಿಗೆ ಕುಡಿದ ಮೇಲೆ ನಾನು ಯೋಚನೆ ಮಾಡಿದೆ, ಇವರು ಮಜ್ಜಿಗೆ ಎಲ್ಲ ತರ್ತಾರೆ, ಈ ವಿದೇಶದಲ್ಲಿರುವ ನಮ್ಮ ಕುಟುಂಬದವರು, ನಮ್ಮ ವಿದ್ಯಾರ್ಥಿಗಳು ಇವರೆಲ್ಲ ಆ ಗಲ್ಫ್ ದೇಶಗಳಲ್ಲಿ ಕುಡಿಲಿಕ್ಕೆ ನೀರಿಲ್ಲ ದೇಶಗಳಲ್ಲಿ ಅಲ್ಲಿ ಸಮುದ್ರದ ನೀರು ಶುದ್ಧೀಕರಿಸಿ 24 ಗಂಟೆ ನೀರು ಸರಬರಾಜು ಮಾಡಿಕೊಂಡು ಹೇಗೆ ಆರಾಮವಾಗಿ ಬದುಕ್ತಾ ಇದ್ದಾರೆ, ಅದರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡ್ತಾ ಇಲ್ಲ, ಅದರ ಬಗ್ಗೆ ಒಂದು ಚಳುವಳಿ ನಮ್ಮಲ್ಲಿ ಯಾಕೆ ಆರಂಭ ಆಗಬಾರ್ದು ಅಂತ ಅದರ ಬಗ್ಗೆ ಅಧ್ಯಯನ ಮಾಡಿ ಅದರ ಬಗ್ಗೆ ನಾನು ನನ್ನ ಬ್ಲಾಗಿನಲ್ಲಿ ಮತ್ತು ನಾನು ಫೇಸ್ಬುಕ್ಕಲ್ಲೆಲ್ಲ ಸ್ವಲ್ಪ ಮಾತಾಡಲಿಕ್ಕೆ ತೊಡಗಿದೆ. ಸರಿ ಸರಿ, ಮಂಜುನಾಥ ಮಣಿಪಾಲ, ತಾವೊಬ್ಬರು ಕೌನ್ಸಿಲರ್, ಈ ಚುನಾವಣೆ ಸಂದರ್ಭದಲ್ಲಿ ಸರಾಗವಾಗಿ ನೀರು ಸರಬರಾಜು ಆಗ್ತಾ ಇತ್ತು, ಸಂಪನ್ಮೂಲಗಳು ಸಾಕಷ್ಟು ಇದ್ದವು. ಈ ಚುನಾವಣೆ ಮುಗಿದ ನಂತರವೇ 2 ದಿವಸಕ್ಕೆ ಅಂತ ಪ್ರಾರಂಭವಾಯಿತು, ಫಲಿತಾಂಶ ಬಂದ ನಂತರ 4 ದಿವಸಕ್ಕೆ ಅಂತ ಪ್ರಾರಂಭವಾಯಿತು. ಟ್ಯಾಂಕರ್ ನೀರಲ್ಲಿ ಕೂಡ ಸಪ್ಲೈ ಆಗುವಂಥದ್ದು ಅಲ್ಲಿ ನಿಂತು ಹೋಗಿದೆ. ಆವಾಗ ನೀವು ಕಾರಣ ಕೊಟ್ಟರಿ, ನೀತಿ ಸಂಹಿತೆ ಇದೆ ಅಂತ ಹೇಳಿ, ನೀತಿ ಸಂಹಿತೆ ಇವತ್ತಿಗೆ ತೆಗೆದು ಬಿಟ್ಟಿದ್ದಾರೆ. ಈ ಮೂಲ ಕಾರಣ ಹೇಗೆ, ಯಾವ ರೀತಿಯ ನೀವು ಪರಿಹಾರವನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀರಿ? ಈ ನೀರಿನ ಸಮಸ್ಯೆ ಬಗ್ಗೆ ನಾವು ಸಾಕಷ್ಟು ನವೆಂಬರ್ ಡಿಸೆಂಬರ್ ತಿಂಗಳಿಂದಲೇ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿ ನಗರಸಭಾ ಅಧಿಕಾರಿಗಳ ಜೊತೆ ನಾವು ಶಾಸಕರ ನೇತೃತ್ವದಲ್ಲಿ ಅನೇಕ ಸಭೆಗಳನ್ನು ಮಾಡಿದ್ದೇವೆ. ಮತ್ತು ಚುನಾವಣೆಯ ಸಂದರ್ಭದಲ್ಲಿ 24 ಗಂಟೆ ನೀರು ಯಾವತ್ತೂ ಕೊಡಲಿಲ್ಲ, ಅದು ವಾರಕ್ಕೆ 2 ದಿವಸಕ್ಕೊಮ್ಮೆ ಕೊಡ್ತಾ ಇದ್ರು ಚುನಾವಣೆಯ ಸಂದರ್ಭದಲ್ಲಿ. ಆ ಚುನಾವಣೆಯ ಮೊದಲು ಒಂದು 15-20 ದಿವಸಗಳ ಮೊದಲು ನಾವು ಸಭೆ ನಡೆಸಿದ ಪ್ರಕಾರ ನಗರಸಭಾಧಿಕಾರಿಗಳು ನಾವೊಂದು ಏಪ್ರಿಲ್ 15ರವರೆಗೆ ಕೂಡ 2 ದಿವಸಗಳ ಮಟ್ಟಿಗೆ ನೀರು ಕೊಡ್ಬೋದಂತ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ರು. ಆದರೆ ಏಕಾಏಕಿ ಚುನಾವಣೆ ಘೋಷಣೆ ಆದ ನಂತರ ಮೂರು ದಿವಸಕ್ಕೊಮ್ಮೆ ಹಾಗೆ ನಿರ್ಧಾರ ಮಾಡಿದರು. ಕೃಷ್ಣಮೂರ್ತಿ ಆಚಾರ್ಯ ಅವರು ಏನು ಹೇಳ್ತೀರಿ ಇದಕ್ಕೆ?
ಫಲಿತಾಂಶದ ನಂತರ ನೀರಿಲ್ಲ, ಚುನಾವಣೆ ಸಂದರ್ಭದಲ್ಲಿ ನೀರಿತ್ತು, ಅದಕ್ಕಿಂತ ಮುಂಚೆ ಹೇಳ್ತಾರೆ ಇಲ್ಲ ಹಾಗೇನೇ ಇರ್ತು ಅಂತ ಹೇಳಿ. ಮುನ್ಸಿಪಾಲಿಟಿ ಕಮಿಷನರ್ ಮತ್ತೆ ಅಧಿಕಾರಿಗಳು, ಯಾರು ವಾಟರ್ ಸಪ್ಲೈ ಅಧಿಕಾರಿಗಳು, ಪೇಪರಲ್ಲಿ ಎಲ್ಲ ಪೇಪರಲ್ಲಿ ಬಂದಿದೆ. ಏಪ್ರಿಲ್ ಮೊದಲ ವಾರದಲ್ಲಿ ಅವ್ರು ಮೀಟಿಂಗ್ ಮಾಡಿ ಮೂರು ಜಿಲ್ಲಾಧಿಕಾರಿಗಳು, ಯಾಕಂದ್ರೆ ಮುನ್ಸಿಪಾಲಿಟಿಗೆ ಈಗ ಯಾವುದೇ ಇದು ಇಲ್ಲದೆ ಕೌನ್ಸಿಲ್ ಇಲ್ಲದ ಕಾರಣ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ಅವರ ಹತ್ರ ಮೀಟಿಂಗ್ ಮಾಡಿ ನಂತರ ಅವರು ಮೂರು ದಿವಸಕ್ಕೊಮ್ಮೆ ಬಂದರೆ ನಮಗೆ ಜೂನ್ 5ರವರೆಗೆ ಮಳೆ ಬರೆದಿದ್ರೆ ತೊಂದರೆ ಇಲ್ಲ ಅಂತೇಳಿ ಮೂರು ದಿವಸಕ್ಕೊಮ್ಮೆ ಕೊಡ್ಬೋದು ಅಂತ ಪತ್ರಿಕೆಯಲ್ಲೂ ಎಲ್ಲ ಪತ್ರಿಕೆಯಲ್ಲೂ ಬಂದದ್ದು, ನಾವು ಓದಿದ್ದೇವೆ ನೀವು ಕೂಡ ಓದಿದ್ದೀರಿ. ತದನಂತರ ತಾವು ಹೇಳಿದಾಗೆ ಚುನಾವಣೆ ಡಿಕ್ಲೇರ್ ಆದ ನಂತರ ದಿನನಿತ್ಯ, ಎರಡು ದಿವಸಕ್ಕೊಮ್ಮೆ ಅಂತೇಳಿ ಅಲ್ಲ, ದಿನನಿತ್ಯ ಚುನಾವಣೆ ಆಗೋ ತನಕ ದಿನನಿತ್ಯ, ಮತ್ತು ತದನಂತರ ಎರಡು ದಿವಸಕ್ಕೊಮ್ಮೆ ಹೇಳಿ ಮೂರು ದಿವಸಕ್ಕೆ ನಾಲ್ಕು ದಿವಸ, ಈಗ ಆರು ದಿವಸಕ್ಕೊಮ್ಮೆ ಬರ್ತಾ ಇದೆ. ಅದು ನಮ್ಮ ಎತ್ತರ ಪ್ರದೇಶಕ್ಕೆ, ನಮ್ಮದು ಅಂದರೆ ಕಿನ್ನಿಮುಲ್ಕಿ, ನಮಗೆ ಕಿನ್ನಿಮುಲ್ಕಿ ನನ್ನ ಮಿಷನ್ ವಾರ್ಡ್ ಮೇಲ್ಭಾಗ, ಉಡುಪಿಯ ಎತ್ತರ ಭಾಗದಲ್ಲಿ ಇರುವಂಥದ್ದು ಮಿಷನ್ ಕಂಪೌಂಡ್ ಅಜರ್ ಕಾರ್ಡ್ ಕಿನ್ನಿಮುಲ್ಕಿ ಏರಿಯಾ ಹೇಳಿದ್ರೆ ನಮಗೆ ಎಲ್ಲರಿಗೆ ನೀರು ಹೋದ ನಂತರ ಸಾಯಂಕಾಲ ಮಧ್ಯಾಹ್ನ ನಂತರ ಕೆಲವರಿಗೆ ರಾತ್ರಿ ಬರೋದು ಉಂಟು, ಅದರೊಳಗೆ ನೀರು ಇಲ್ಲ, ಅದು ಪೈಪ್ ಕಟ್ ಆದ್ರೆ ಆ ಮನೆಯವರಿಗೆ ನೀರು ಇಲ್ಲ ಅಂತ ಒಂದು ಸಮಸ್ಯೆ. ಸರಿ ಸರಿ, ನೀರಿನ ಸಮಸ್ಯೆ ಈಗ ನಾವು ಎದುರು ಮುಳ್ಳಿದರೆ ಸಹ ಇದ್ದೇವೆ. 50 ವರ್ಷಗಳಲ್ಲಿ ಈ ಸಮಸ್ಯೆ ಇರಲ್ಲ, ಈ ವರ್ಷ ನೀವು ಸಾಕಷ್ಟು ನೋಡಿದ್ರಿ, ಈ ಬಗ್ಗೆ ನಿಮಗೆ ಒಬ್ಬ ಉಡುಪಿಯ ಭಗೀರಥ ಆಗಲಿಕ್ಕೆ ಮನಸ್ಸಿದೆ, ಹಾಗೆ ಆಗ್ತಿದ್ದೀರಿ ನೀವು. ಉಡುಪಿಯ ನೀರಿನ ಈ ಅಭಾವಕ್ಕೆ ಕಾರಣ ಏನು ಸರ್, ನಿಜವಾಗಿ ಯಾವ ಸೋರ್ಸ್ ಕಡಿಮೆ ಆಗಿದೆ ಇಲ್ಲಿ? ಅಭಾವಕ್ಕೆ ಮುಖ್ಯ ಕಾರಣ ಅಂದರೆ ನಾನು ಆಗ ಹೇಳಿದ ಹಾಗೆ ಅದು ಆರಂಭದಲ್ಲಿ ಉಡುಪಿಯ ಈ ನೀರು ಸರಬರಾಜು ಯೋಜನೆ ಆರಂಭ ಆದಾಗ ಉಡುಪಿ ಮಣಿಪಾಲ ಒಂದು ಪುಟ್ಟ ಒಂದು ನಗರಸಭೆ ಇದ್ದ ಒಂದು ಪಟ್ಟಣ ಆಗಿತ್ತು. ಈಗ ಒಂದು 50 ವರ್ಷದಲ್ಲಿ ಉಡುಪಿ ಜಿಲ್ಲಾ ಕೇಂದ್ರ ಆದ ಮೇಲೆ ನೀವು ಈಗಾಗಲೇ ಹೇಳಿದ ಹಾಗೆ ತುಂಬ ಬೆಳೆದಿದೆ, ಒಂದು ಸ್ಮಾರ್ಟ್ ಸಿಟಿಯಾಗಿ ಬಹಳ ದೊಡ್ಡ ನಗರವಾಗಿ ಬೆಳೀತಾ ಇದೆ ಉಡುಪಿ. ಹಾಗಿರುವಾಗ ನಮ್ಮ ಸ್ವರ್ಣ ನದಿ ಅಂತ ನಾವು ಹೇಳ್ತೇವೆ, ನಾನು ಪುತ್ತಿಗೆಯಲ್ಲೇ ನಮ್ಮ ಅಜ್ಜನ ಮನೆ ಇದೆ, ಅದೊಂದು ಸಣ್ಣ ಹೊಳೆ, ನೇತ್ರಾವತಿ ಅಂಥದ್ದು ಅಲ್ಲ ಅದು, ಅಥವಾ ನಮ್ಮ ವಾರಾಹಿ ಅಂಥದ್ದು ಅಲ್ಲ, ಸ್ವರ್ಣ ಒಂದು ಪುಟ್ಟ ಹೊಳೆ ಅದು. ಅದಕ್ಕೆ ನೀರಿಲ್ಲ ಅದರಲ್ಲಿ ಪುಟ್ಟ ಅದು. ಈಗ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಮಹಾನಗರದ ಕನಸುಗಳನ್ನು ಪೂರೈಸಲಿಕ್ಕೆ ನನ್ನ ಹತ್ರ ನೀರಿಲ್ಲ, ನೀವು ಬೇರೆ ವ್ಯವಸ್ಥೆ ಮಾಡಿ ಅಂತ ಅದು ಹೇಳ್ತಿದೆ. ಅದರೊಟ್ಟಿಗೆ ಇಲ್ಲಿ ಬೇರೆಯವರು ಅಲ್ಲ, ಏನು ಕಾರಣ ಅಂತ ನೋಡಿ, ಸಾಕಷ್ಟು ಮಳೆ ಆಯಿತು, ನೆರೆ ಬಂತು. ಇಲ್ಲ ಇಲ್ಲ, ಮಳೆ ಕಳೆದ ವರ್ಷ ಈ ವರ್ಷ ಡಿಸೆಂಬರ್ ನಂತರ ಹೆಚ್ಚು ಮಳೆ ಆಗಲಿಲ್ಲ. ಅಲ್ಲ, ಮಳೆಗಾಲದ ಮಳೆಯನ್ನು ತೆಗೆದುಕೊಳ್ಳುವ, ಬೀಳುವಂತ ಮಳೆಯ ಪ್ರಮಾಣ ತೆಗೆದುಕೊಳ್ಳುವ, ಇದೇ ಬಿಜಾಪುರದಲ್ಲಿ ಬೇಡವಾ, ರಾಜಸ್ಥಾನದಲ್ಲಿ ಬೇಡ, ಚಿತ್ರದುರ್ಗದಲ್ಲಿ, ದಾವಣಗೆರೆಯಲ್ಲಿ, ಗುಲ್ಬರ್ಗದಲ್ಲಿ ಬೀಳುವಂತ ಎರಡು ಮೂರು ಮಳೆಗಳಲ್ಲಿ ಅವರು ಇಡೀ 12 ತಿಂಗಳು 365 ದಿವಸ ತೆಗೊಳ್ತಾರಾದ್ರೆ ನಮ್ಮಲ್ಲಿ ಎಲ್ಲಿಯಾದರೂ ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಶಕ್ತಿ ಇಲ್ಲವೋ, ಅಥವಾ ಬಗ್ಗೆ ನಮಗೆ ತಾತ್ಸಾರ ಮನೋಭಾವ ಬೇಕಾದಷ್ಟು ಇದೆ ಅಂತ ಹೇಳಿ, ಸಪ್ಲೈ ಜಾಸ್ತಿ ಇದೆ ಒಂದು. ನಮ್ಮಲ್ಲಿ ನೀವು ಹೇಳಿದಾಗೆ ಜನರಲ್ಲಿ ನೀರು ಬೇಕಾದಷ್ಟು ಬರ್ತದೆ ಅಂತೇಳಿ ತಾತ್ಸಾರ ಭಾವ ಇದೆ. ಯಾಕಂತೇಳಿದರೆ 24 ಗಂಟೆ ನೀರು ನಮಗೆ ಅಲ್ಲಿ ಕೊಡ್ತಾ ಇದ್ದಾರೆ ಅಂತೇಳಿ ವೇಸ್ಟ್ ಆಗಿ ಎಲ್ಲ ಹೋಗ್ತಾ. ಈಗಿನ ಸ್ಥಿತಿ ನೋಡಿದಾಗ ನೀರಿನ ಬೆಲೆ ನಮ್ಮ ಜನರಿಗೆ, ಉಡುಪಿ ಜನತೆಗೆ ಗೊತ್ತಾಗ್ತಾ ಇದೆ ನನ್ನ ಇದರ ಪ್ರಕಾರ. ಇದನ್ನು ನಾವು ಇದು ಮಾಡಬೇಕಾದ್ರೆ, ಅದಕ್ಕೆ ಸಾಲ್ವ್ ಮಾಡಬೇಕಾದ್ರೆ ತುಂಬ ರೀತಿಯಲ್ಲಿ ನಾವು ಮಾಡ್ಬೋದು. ಈಗ ಬಜೆ ಅಣೆಕಟ್ಟಲ್ಲಿ ನೀರಿಲ್ಲ ನಮ್ಮ ಇದರಲ್ಲಿ ಡ್ಯಾಮಲ್ಲಿ. ನಾವು ಈ ಹಿಂದೆ ಅದಕ್ಕೆ ನಾವು ಅದಕ್ಕೆ ಅದರಲ್ಲಿ ಪರಿಹಾರ ಮಾಡ್ಬೋದಿತ್ತು. ಅದರಲ್ಲಿ ನನಗೆ ತಿಳಿದ ಮಟ್ಟಿಗೆ ಹೂಳಿತ್ತದೆ ಹಲವು ವರ್ಷ ಆಗಿದೆ, 2013 ಅಂತ ಹೇಳಲ್ಲ, ಅದಕ್ಕಿಂತ ಹಿಂದೆ ಸಹ ಸರಿಯಾಗಿ ಹೂಳೆತ್ತಲಿಲ್ಲ. ಅಲ್ಲಿ ನಾವು ಮಾಣೆ ಇಲ್ಲಿ ಇತ್ತು, ನಾವು ನಮಗೆ ನಿರುತ್ಸಾಹ ಅದರಲ್ಲಿ ನಮ್ಮ ಅಧಿಕಾರಿಗಳಿಂದ, ಮತ್ತೆ ನೀರು ಇತ್ತು ನಮಗೆ. ಅಲ್ಲ, ಜನಪ್ರತಿನಿಧಿಗಳ ಅವರು ಸ್ವಲ್ಪ ಜಾಗೃತಿ ವಹಿಸಬೇಕಿದೆ. ಜನಪ್ರತಿನಿಧಿಗಳು ಅಂತ ಹೇಳಿದ್ರೆ ನಾವು ಏಪ್ರಿಲ್ ಮೇ ಅಲ್ಲಿ ನೀರಿನ ಬಗ್ಗೆ ಚಿಂತೆ ಮಾಡುವುದಲ್ಲ, ಅವರು ಮಂಜುನಾಥ್ ಹೇಳಿದರು ನವೆಂಬರ್ ಮಾಡಿದ್ರು. ಅದರಲ್ಲಿ ನೋಡಿ, ನಮ್ಮ 2008 ಮತ್ತು 2007 ಅಲ್ಲಿ ನನ್ನ ಮಿಸ್ಸಸ್ ಅಮೃತ ಕೃಷ್ಣಮೂರ್ತಿ ಇದೇ ಕೌನ್ಸಿಲಿಂಗ್ ಮೀಟಿಂಗ್ ಅಲ್ಲಿ ಮಾಣೆಯಿಂದ ಬಜೆ ತನಕ ಒಂದು 20 ಮೀಟರ್ ಆಗಲ್ಲ 15 ಮೀಟರ್ ಡೆಪ್ತ್ ಮಾಡಿ ಒಂದು ಚನಲ್ ಟೈಪ್ ಅಲ್ಲಿ ಮಾಣೆಯಲ್ಲಿ ನೀರಿದೆ ನಮಗೆ. ಈಗ ಸ್ವರ್ಣ ಚಿಕ್ಕ ನದಿ ಆದರೂ ಮಾಣೆಯಲ್ಲಿ ನಮಗೆ ನೀರಿದೆ. ಅಲ್ಲಿ ಹೂಳೆತ್ತು, ನಾವು ಪ್ರತಿ ವರ್ಷ ನೀವು ಹೇಳಿದಾಗೆ ಹೂಳೆತ್ತಲಿಲ್ಲ, ಹೂಳೆತ್ತಿದ್ರೆ ಅಲ್ಲಿ ಪ್ರತಿ ವರ್ಷ ನಮಗೆ ಈಗಿನ ಈ ಸಿಟಿಗೆ
ಸಾಧಾರಣ ನಮ್ಮ ಬೇಕಾಗುವಷ್ಟು ನೀರಿದೆ, ಬೇಕಾಗುವಷ್ಟು. ಎರಡು ದಿವಸಕ್ಕೊಮ್ಮೆ ನೀರು ಬಿಡಲಿಕ್ಕೆ ಏನೂ ತೊಂದರೆ ಇಲ್ಲ, ಅಷ್ಟು ನೀರು ಬಜೆಯಲ್ಲಿ ಇರ್ಬೋದು. ಆ ಒಂದು ವ್ಯವಸ್ಥೆ, ಚಣಲ್ನ ವ್ಯವಸ್ಥೆ ಇದ್ದಿದ್ರೆ ನಮ್ಮ ಹತ್ರ, ಅಲ್ಲಿಂದ ಮಾಣೆ ಅಂದ್ರೆ ಬಜೆಯಿಂದ 7 ಕಿಲೋಮೀಟರ್ ಆಗ್ಬೋದು ಅಲ್ಲಿ ಹಿಂದೆ. ಇಚ್ಛಾಶಕ್ತಿಯ ಕೊರತೆ, ಅದಕ್ಕೂ ಹೆಚ್ಚು ಖರ್ಚು ಆಗುದಿಲ್ಲ. ಆ ಒಂದು ಸರಿ ಒಪ್ಪಿಗೆ ಬಂದ ಮಂಜುನಾಥ್ ಅವರೇ ನೋಡಿ, ಎಲ್ಲಿಯಾದರೂ ಫ್ಲ್ಯಾಟ್ ಕಟ್ಟಬೇಕಾದರೂ ಕೂಡ ಬಿಲ್ಡಿಂಗ್ ಕಟ್ಟಬೇಕು ಅಥವಾ ಕಟ್ಟಡದ ವಿನ್ಯಾಸ ಆಗಬೇಕು, ಇದೆಲ್ಲ ಅದು ಬ್ಲೂ ಪ್ರಿಂಟ್ ಆಗಬೇಕು, ನಿಮ್ಮ ನಗರಸಭೆಯಿಂದ ಅದಕ್ಕೆ ಪರ್ಮಿಷನ್ ಬೇಕು. ಈ ಮಳೆ ನೀರು ಸಂಗ್ರಹದ ಬಗ್ಗೆ, ಅಂತರ್ಜಲ ಇಳಿಸುವ ಬಗ್ಗೆ ನೀವು ಪ್ಲ್ಯಾನ್ ಮಾಡಿಸ್ತೀರಿ, ನೀವು ಅದಕ್ಕೆ ಸಪೋರ್ಟ್ ಕೊಡ್ತೀರಿ, ಅದು ಪಾಸ್ ಆಗುತ್ತೆ, ಶಿಲಾನ್ಯಾಸ ಆಗುತ್ತೆ, ಬಿಲ್ಡಿಂಗ್ ಇನಾಗ್ರೇಷನ್ ಆಗುತ್ತೆ. ನಿಜವಾಗಿ ಇನ್ಸ್ಪೆಕ್ಷನ್ ಎಂಬುದು ನಡೀತದ? ಮಳೆ ನೀರು ಸಂಗ್ರಹ ಬಗ್ಗೆ ಏನಾದರೂ ಒಂದು ಮುಂಜಾಗ್ರತೆ ಕ್ರಮ ಮಾಡಿದ್ದಿದೆಯಾ? ಇದರ ಬಗ್ಗೆ ಸಾಕಷ್ಟು ಅಂದರೆ ಈಗಷ್ಟೇ ಕ್ರಮಗಳನ್ನು ಕೈಗೊಳ್ಳುವ ಒಂದು ನಮ್ಮ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಇಂಗು ಗುಂಡಿ, ಅದು ಅನೇಕ ಬೋರ್ವೆಲ್ಗಳು ಬಾವಿಗಳನ್ನು ಸಂಪದ್ಭರಿತಗೊಳಿಸುವಂಥ ಒಂದು ಕ್ರಮ, ಅದರ ಬಗ್ಗೆ ಇನ್ನು ನಾವು ಸಾಕಷ್ಟು ಯೋಜನೆಗಳನ್ನು ಹಾಕ್ತೀರಿ ಸರ್. ಯಾವ ಎಲ್ಲ ಈ ಮುಂಜಾಗ್ರತೆ ಕ್ರಮವನ್ನು ವಹಿಸ್ಕೊಳ್ಬೇಕಾಗುತ್ತೆ ಉಪಾಧ್ಯಾಯ ಸರ್? ತುರ್ತು ಕ್ರಮಗಳು ಅಂದರೆ ಈಗ ಇವರು ಹೇಳಿದ ಹಾಗೆ ಮಳೆ ನೀರು ಸಂಗ್ರಹ. ಈಗ ನಾನು 3 ವರ್ಷ ಕೆಳಗೆ ಮನೆ ಕಟ್ಟಿದೆ, ಕಾನೂನಿನಲ್ಲೇ ಇದೆ ಕಡ್ಡಾಯ ಮಾಡಬೇಕು ಅಂತ, ನಮ್ಮಲ್ಲಿ ಮಾಡಿದೆ. ಆದರೆ ನನಗೆ ಬಾವಿ ಇಲ್ಲ. ಆದರೆ ನನ್ನ ಎಲೆಕ್ಟ್ರಿಷಿಯನ್ನು ಆ ಮಳೆ ನೀರು ನಮ್ಮ ಮನೆಯ ಸಂಪಿಗೆ ಬರುವ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಈಗ ನಾಳೆ ಮಳೆ ಬಂದರೆ ನಮ್ಮಲ್ಲಿ ಒಂದು 3 ದಿವಸಕ್ಕೆ ಬೇಕಾದಷ್ಟು ನೀರು ಸಂಗ್ರಹ ಆಗ್ತದೆ. ಆದರೆ ಇದರ ಬಗ್ಗೆ ಫಾಲೋ ಅಪ್ ಇಲ್ಲ ಕೃಷ್ಣಮೂರ್ತಿ ಅವರು. ನಿನ್ನೆ ನಾನು ಇಲ್ಲಿ ಅಶೋಕನಗರದ ಒಂದು ಮನೆಗೆ ಒಂದು ಫಂಕ್ಷನ್ಗೆ ಹೋದೆ. ಆ ಮನೆ ಕಟ್ಟಿದವರು ಆ ಮಳೆ ನೀರು ಸಂಗ್ರಹ ಆದದ್ದು ಬಾವಿಗೆ ಬರುವ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ನಿನ್ನೆ ಅಲ್ಲಿ ನಾನು ನೋಡಿದೆ, ಅವರಲ್ಲಿ ಒಂದು 8 ಫೀಟ್ ನೀರು ಉಂಟಂತೆ ಉಡುಪಿ ನಗರಸಭೆ ಒಳಗೆ, ಅದು ಅಶೋಕ ನಗರದ. ಸೊ ಯಾರು ಮುಂಜಾಗ್ರತೆ ಮಾಡಿದ್ದಾರೆ ಅದರ ಬಗ್ಗೆ ಅಂತ ಏರಿಯಾಗಳು. ಕೃಷ್ಣಮೂರ್ತಿ ಅವರು ಯಾಕೆ ಇದರ ಬಗ್ಗೆ ಆಲಸ್ಯ? ಇದರ ಬಗ್ಗೆ ಅಂದರೆ ಈಗ ಒಂದು 3 ವರ್ಷದಿಂದ ಕಟ್ಟುನಿಟ್ಟಿನ ಕಾರ್ಯ ಮಾಡಲೇಬೇಕು ಅಂತೇಳಿ ಸರ್ಕಾರದ ಆಜ್ಞೆ ಕೂಡ ಇದೆ. ಯಾವುದೇ ಒಂದು ಫ್ಲ್ಯಾಟ್ ಕಟ್ಟಲಿ, ಈಗ ಮನೆ ಕಟ್ಟುವಾಗ ಯಾವಾಗ ನೀವು ಲೈಟಿನ ಕರೆಂಟ್ ಕಲೆಕ್ಷನ್ ತಗೊಳ್ಳುವಾಗ ಸೋಲಾರ್ ಬೇಕು ಅಂತೇಳಿ ಹೇಳ್ತಾರೋ ಹಾಗೆ ಇಂಗು ಗುಂಡಿ ಇರಬೇಕು. ಕಂಪ್ಲೀಷನ್ ರಿಪೋರ್ಟ್ ಮಾಡುವಾಗ ರಾಜಸ್ಥಾನಕ್ಕೆ ನಾನು ಹೋಗುವ ಸಂದರ್ಭದಲ್ಲಿ ಈ ಫೌಂಡೇಶನ್ ಆಗುವ ಮೊದಲು ನೀರನ್ನು ಸಂಗ್ರಹಿಸಿಟ್ಕೊಡುವ ತೊಟ್ಟಿಯನ್ನು ಕಟ್ಟಬೇಕು. ಆಮೇಲೆ ಇಲ್ಲಿ ಅದು ನೀವು ಕಂಪ್ಲೀಷನ್ ರಿಪೋರ್ಟ್ ಆಗುವಾಗ ಅವ್ರು ನೋಡ್ತಾರೆ ಉಂಟಾ ಇಲ್ವಾ ಹೇಳಿ. ಬಟ್ ಅದನ್ನು ಕಾರ್ಯಗತವಾಗುವಂಥದ್ದು ಈಗ ಸಮೇತ 100ರಲ್ಲಿ ನನ್ನ ಲೆಕ್ಕದಲ್ಲಿ 30%. ಯಾಕಂದರೆ ಯಾರು ಅದರ ಇಚ್ಛಾಶಕ್ತಿ, ಅದರ ಮೇಲೆ ಇಚ್ಛಾಶಕ್ತಿ ಇಂಗು ಗುಂಡಿಯ ಬಗ್ಗೆ ಕೊಡ್ತಾ ಇಲ್ಲ, ಜನರು ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇನ್ನಾದರೂ ಸಭೆ ಏನು ಮಾಡ್ತಾ ಇದೆ, ನಗರಸಭೆ ಏನು ಮಾಡ್ತಾ ಇದೆ, ಅದಕ್ಕೆ ಅಧಿಕಾರಿಗಳು ಅದನ್ನು ಕಟ್ಟುನಿಟ್ಟಿನಾಗಿ, ಯಾಕೆ ಸೋಲಾರಿಗೆ ಸೋಲಾರ್ ಇಲ್ಲದೆ ಕರೆಂಟಾಗಿ ಕಲೆಕ್ಷನ್ ಕೊಡೋದಿಲ್ಲ ಹೇಳ್ತಾರ, ಇಂಗು ಗುಂಡಿ ಇಲ್ಲದೆ ಕಂಪ್ಲೀಷನ್ ರಿಪೋರ್ಟ್ ಡೋರ್ ನಂಬರ್ ಸುಬ್ಬ ಆ ಹೊಸ ಮನೆಗೆ ಕೊಡುವುದಿಲ್ಲ. ಇಂಗು ಗುಂಡಿ ಮಾಡಿ ತದನಂತರ ಡೋರ್ ನಂಬರ್ ತಕೊಳ್ಳಿ. ಆವಾಗ ಈಗ ನಿಮಗೆ ಡೋರ್ ನಂಬರ್ ಕೊಡದೇ ಇದ್ದರೆ ಕರೆಂಟ್ ಸಂಬಂಧ ಪರ್ಮನೆಂಟ್ ನಿಮಗೆ ಆಗೋದಿಲ್ಲ. ಇಲ್ಲ ಅದಕ್ಕಿಂತ ಇದನ್ನು ಮಾಡೋದು ಒಳ್ಳೆಯದು. ಇಂಗು ಗುಂಡಿ ಮಾಡ್ಬೋದಪ್ಪ, ನನಗೆ ಇಂಗು ಗುಂಡಿ ಮಾಡಿದ ನಂತರ ನಂಗೆ ಕರೆಂಟ್ NOC ಸಿಗ್ತದೆ ಅಂದರೆ ಕಂಪ್ಲೀಷನ್ ರಿಪೋರ್ಟ್ ಸಿಗ್ತದೆ ಅಂತೇಳಿ ಜನರು ಮಾಡ್ತಾರೆ. ಒಂದು ಎರಡನೇದು ಅವನಿಗೆ ನೀರಿನ ಹಾಹಾಕಾರ, ಎರಡನೇ ವರ್ಷ ಅವನಿಗೆ ಹಾಹಾಕಾರ, ನನಗೆ ನೀರಿಲ್ಲ, ಇನ್ನೊಬ್ಬನ ಇದಕ್ಕೆ ಹೋಗುವಂಥದ್ದು ನಿಲ್ತದೆ. ನಮ್ಮಲ್ಲಿ ತುಂಬ ಲೋಪಗಳಿವೆ. ಮಂಜುನಾಥ್ ಅವರೇ, ಇಲ್ಲಿಯೋ ಒಂದು ಕಡೆಯಲ್ಲಿ ನೀರು, ಮರಳು ಮತ್ತು ಚುನಾವಣೆ ಇದರ ನಡುವೆ ಲಿಂಕ್ ಆಗಿದೆ ಎಲ್ಲಿಯಾದರೂ? ನೀರು ಮರಳು ಚುನಾವಣೆ ಖಂಡಿತ ಲಿಂಕ್ ಆಗಿದೆ. ಯಾಕಂದರೆ ಒಂದು ಬಜೆ, ಇವರು ಬಜೆ VS ಆಚಾರ್ಯ ವಿಷಯ ಪ್ರಸ್ತಾಪ ಮಾಡಿ ಅವರ ಮುಂದಾಲೋಚನೆಯಿಂದ ಅದಾದದ್ದು. ಅವರ ಪ್ರಕಾರ ನಮಗೆ 2024ರವರೆಗೆ ಈ ಸ್ವರ್ಣ ಎರಡನೇ ಹಂತ ಸಫಿಷಿಯಂಟ್ ಇದೆ, ಬೇರೆ ಅಗತ್ಯವೇ ಇಲ್ಲ. ಮತ್ತು ನಮ್ಮಲ್ಲಿ ಸಾಕಷ್ಟು ನೀರಿನ ಸೌಕರ್ಯಗಳಿವೆ. ಉಡುಪಿ ನಗರದಲ್ಲಿ ಸಂಪನ್ಮೂಲಗಳಿವೆ, ಕೆರೆಗಳಿವೆ. ಈ ಬಜೆ ಡ್ಯಾಮನ್ನು ಸರಿಯಾಗಿ ನಿರ್ವಹಣೆ ಮಾಡಿದಿದ್ದರೆ ನಾವು ಮಳೆಗಾಲ ಬರುವವರೆಗೂ 24 ಗಂಟೆ ನೀರನ್ನು ನಮ್ಮ ನಗರವಾಸಿಗಳಿಗೆ ಒದಗಿಸಬಹುದಿತ್ತು. ಅದು ಈಗಲೂ ಕೂಡ ಇವರು ಹೇಳಿದ ಹಾಗೆ ಶಿರೂರು ಡ್ಯಾಮ್ನಲ್ಲಿ 15 ದಿವಸಗಳಿಗಾಗುವಷ್ಟು ನೀರಿದೆ. ಅದನ್ನು ಈಚೆ ತರಿಸುವ ವ್ಯವಸ್ಥೆ ಇದೆ, ಚನಲ್ ವ್ಯವಸ್ಥೆ. ಆವಾಗಲೇ 2007 ಅಲ್ಲಿ ನನ್ನ ಹತ್ರ ಪೇಪರ್ ಕಟ್ಟಿಂಗ್ ಇದೆ. ಚನಲ್ ಮಾಡಿ ಅದಕ್ಕೆ ಹೆಚ್ಚು ಖರ್ಚಾಗುದಿಲ್ಲ, ಒಂದು 20 ಫೀಟ್ ಆಗಲ್ಲ. ಅದೇ ಇಚ್ಛಾಶಕ್ತಿ ಇಲ್ಲ ನಮಗೆ, ಇಚ್ಛಾಶಕ್ತಿ ನಮ್ಮ ಹತ್ರ. ಮರಳು ಚುನಾವಣೆ ನೀರು ಹೌದು. ಅಂದ್ರೆ
ಅದು ಚುನಾವಣೆ ಸಂದರ್ಭದಲ್ಲಿ ನಾವು ನಿಮಗೆ ನೀರು ಸಪ್ಲೈ ಮಾಡ್ತೇವೆ, ಓಟ್ ನಮಗೆ ಕೊಡಿ, ಬಿ ಜೆ ಪಿಯವರು ಸಪ್ಲೈ ಮಾಡಿದರು, ಕಾಂಗ್ರೆಸ್ನವರು ಸಪ್ಲೈ ಮಾಡಿದರು, ಕೃಷ್ಣಮೂರ್ತಿ ಅವರು ಹೇಳಿ. ಕಾಂಗ್ರೆಸ್ನವರು ಸಪ್ಲೈ ಮಾಡಲಿಕ್ಕೆ ನಮ್ಮ ಶಾಸಕರು ಕೂಡ ಅಲ್ಲಿ ಇರಲಿಲ್ಲ. ಬಟ್ ಆ ಮೂರು ದಿವಸಕ್ಕೊಮ್ಮೆ ಕೊಡುವಂಥದ್ದು ಯಾಕೆ ಇದು ಮಾಡಿದ್ರಿ ಅಂತ ಹೇಳಿ ಕೇಳಿದಾಗ, ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಿಮ್ಮದೇ ಶಾಸಕರು, ನಿಮ್ಮದೇ ಮಾಜಿ ನಮ್ಮ ಶಾಸಕರು ವಾರಾಹಿಯ ಒಂದು ನೀರನ್ನು ತರುವ ಒಂದು ಪ್ರಾಜೆಕ್ಟನ್ನು ತಂದರು. ಅದು ನೇತ್ರಾವರ್ತಿ ತಿರುಗಿಸುವಷ್ಟು ಇಫೆಕ್ಟ್ ಅಲ್ಲ, ಯಾವುದೇ ತೊಂದರೆ ಆಗೋದಿಲ್ಲ. ಮತ್ತು ಎಲ್ಲಿಂದ ವಾರಾಹಿಯಿಂದ ಉಡುಪಿಯವರೆಗೆ ಎಲ್ಲಿಗೆ ಬರುತ್ತೋ, ಸಂಬಂಧಪಟ್ಟ ಊರುಗಳಲ್ಲಿ ಪೈಪ್ಲೈನ್ ಎಲ್ಲಿ ಬರುತ್ತೋ ಅವರಿಗೆಲ್ಲರೂ ಕೂಡ ನೀರು ಕೊಡುವಂಥ ಒಂದು ಇದನ್ನು ಕೂಡ ಭರವಸೆಯನ್ನೆಲ್ಲ ಕೊಟ್ಟಿದ್ದರು. ಬಹುಶಃ ಅವರಿಗೆ ಅಧಿಕಾರ ಸಿಗಲಿಲ್ಲ ಮತ್ತು ಸೋತರು ಈ ಬಾರಿ ಕಾಂಗ್ರೆಸ್ ನಮ್ಮ ಜನತಾ ದಳ ಅಂತ ಹೇಳಿ ಅದರ ನಡುವೆ ಸಿಕ್ಕಾಕ್ಕೊಂಡ್ರು. ನಾನು ಉಪಾಧ್ಯಾಯ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೇನೆ, ವಾರಾಹಿ ಈ ಪ್ರಾಜೆಕ್ಟ್ ಎಷ್ಟು ಪ್ರಕೃತಿ ಪೂರಕ ಸಮಂಜಸ? ವಾರಾಹಿಯಲ್ಲಿ ಇಲ್ಲಿ ನಮ್ಮ ಪರಿಸರಕ್ಕೆ ವಿರೋಧ ಆಗುವಂಥದ್ದೇನಿಲ್ಲ. ಈಗ ವಾರಾಹಿಯಲ್ಲಿ ಅದರ ಉಡುಪಿಗೆ ಸರ್ವ ನೀರು ಯೋಜನೆಗಿಂತ ಮೊದಲು ಅಲ್ಲಿ ಇನ್ನೊಂದು ವಾರಾಹಿ ಭೂಮಿಯ ಅಡಿಯಲ್ಲಿರುವಂಥ ಒಂದು ವಿದ್ಯುತ್ ಯೋಜನೆ ಇದೆ ಅದರ ಹಿಂದಿನ ಭಾಗದಲ್ಲಿ. ಅದು ಈ ದೇಶದ ಒಂದು ಅದ್ಭುತ, ಆ ರೀತಿಯ ಒಂದು ವ್ಯವಸ್ಥೆ ಇದೆ. ಅದರ ಮುಂದೆ ಈಗ ಇಲ್ಲಿಗೆ ನೀರು ತರುವಂಥ ಯೋಜನೆಯಲ್ಲಿ ಈಗೊಂದು ಸುಮಾರು ನನ್ನ ಅಂದಾಜು ಒಂದು 45 ಕಿಲೋಮೀಟರ್ನಷ್ಟು ಉದ್ದಕ್ಕೆ ಹಾಲಾಡಿಯಿಂದ ಇಲ್ಲಿವರೆಗೆ ಬರಬೇಕು. ಅದಕ್ಕೆ ಅಕ್ಕಪಕ್ಕದ ಗ್ರಾಮದವರು ಅದಕ್ಕೆ ಆಕ್ಷೇಪ ಕೊಡಿಸ್ತಾರೆ ಎಂಬುದಕ್ಕೆ ಅವರಿಗೂ ನಿಮಗೂ ಕುಡಿಯುವ ನೀರು ಕೊಡ್ತೇವೆ ಅಂತ ಹೇಳಿದ್ದಾರೆ. ಈಗ ಅಲ್ಲಿಂದ ಇಲ್ಲಿವರೆಗೆ ಪೈಪ್ ಲೈನ್ ಆಗಬೇಕು. ಆದರೆ ಸಮಸ್ಯೆ ಅಂದರೆ ಈಗೊಂದು 7-8 ವರ್ಷದಿಂದ ಅದು ಪೇಪರ್ಲೇ ಇದೆ ಹೊರತು ಮೊನ್ನೆ ನಮ್ಮ ಶಾಸಕರು ಹೇಳಿದಾಗಲೂ ಇನ್ನೂ ಕೂಡ ಅದರ ಕೊಟೇಶನ್ ಕರೆಯುವ ಹಂತಕ್ಕೆ ಬಂದಿಲ್ಲ. ಅದು ಕೊಟೇಶನ್ ಕರಿಬೇಕು, ಸೆಂಕ್ಷನ್ ಆಗಿದೆ, ಕೊಟೇಶನ್ ಬಗ್ಗೆ ಯೋಜನೆಯನ್ನು ಪುನರ್ ಪರಿಶೀಲಿಸಿ ರಿವೈಸ್ ಮಾಡಿ ಈಗ ಅದಕ್ಕೆ ಆ ಪೈಪ್ ಲೈನ್ಗೆ ಸಪರೇಟ್ ಕಾರಿಡಾರ್ಗಳನ್ನು ನಿರ್ಮಿಸಿ ಅಲ್ಲಿ ಬರುವಂಥ ಎಲ್ಲ ಪಂಚಾಯತ್ ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರುಗಳನ್ನೆಲ್ಲ ಅಲ್ಲಿಯ ನಾಗರಿಕರನ್ನು ಮನವೊಲಿಸಿ ಈ ಯೋಜನೆಯನ್ನು ಕಾರ್ಯಗತಗೊಳಿಸುವಲ್ಲಿ ಈಗ ಮಾಡ್ತಾ ಇದ್ದಾರೆ. ಮತ್ತು ಅವರಿಗೆ ಆ್ಯಕ್ಚುಲಿ ಅದು ಪ್ಯೂರಿಫಿಕೇಶನ್ ಪ್ಲಾಂಟ್ ಮೊದಲು ಇಲ್ಲೇ ಮಾಡುವಂತಿತ್ತು, ಆದರೆ ಅಲ್ಲಿಯೇ ಮಾಡಿ ಅಲ್ಲಿಂದ ಪ್ರತಿ ಗ್ರಾಮಗಳಿಗೆ ನೀರನ್ನು ವಿತರಿಸ್ತಾ ಇಲ್ಲಿವರೆಗೆ ತರುವ ಒಂದು ಪ್ಲಾನ್ ಇದೆ. ಇಲ್ಲಿವರೆಗೆ ಮುಟ್ಬೋದಾ ನೀರು? ಅದು ಮುಟ್ಟುತ್ತೆ ಸರ್, 45 ಕಿಲೋಮೀಟರ್ ಇದೆ, ಅದರ ನಡುವೆ ಸಾಕಷ್ಟು ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿ ಬರುತ್ತೆ, ಸಾಕಷ್ಟು ಗ್ರಾಮಗಳು ಬರ್ತವೆ. ಅಲ್ಲಿ ಎಲ್ಲ ಪೂರೈಕೆ ಮಾಡಿ ಮತ್ತೆ ಇಲ್ಲಿ ಉಪಾಧ್ಯಾಯ ಸರ್ ಅವರು ಟೆಕ್ನಿಕಲ್ ವೆದರ್ ಇಟ್ ಈಸ್ ಕರೆಕ್ಟ್ ಅಲ್ಲಿ ನನಗೆ ಅದರ ನಾನು ಅದರ ತಜ್ಞ ಅಲ್ಲ ಅದರಲ್ಲಿ ಎಷ್ಟು. ಆದರೆ ಈಗ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಆದ ಹಾಗೆ ಆ ವಾರಾಹಿಗೆ ನೀರು ಬರುವಂಥ ಪ್ರದೇಶದಲ್ಲಿ ಮಳೆ ಕಮ್ಮಿ ಆದರೆ ನಮಗೆ ಏಪ್ರಿಲ್ ಮೇಯಲ್ಲಿ ಅದರಲ್ಲಿಯೂ ಕೂಡ ದಾರಿಯಲ್ಲಿ ಎಲ್ಲ ಬರುವಾಗ ಮುಂದೆ ಬರುವಂಥ ಸಂಭವ ಇದೆ. ಯಾಕಂದರೆ ಈಗ ಮಳೆ ಅಂತ ಹೇಳೋದು ಅದೇನು ನಾವು ರಿಮೋಟ್ ಹೌದು ನಾವೇನು ಮೋಡ ಬಿತ್ತನೆ ಮಾಡಿ ತರಿಸ್ಲಿಕ್ಕೆ ಏನು ಸಾಧ್ಯ ಇಲ್ಲ ಅಲ್ಲಿ. ಅದೀಗ ಉಡುಪಿಯಲ್ಲಿ 2006 ಒಮ್ಮೆ ಇಂಥ ಪರಿಸ್ಥಿತಿ ಬಂದಿತ್ತು. ಈಗ ಆ ಜಲಾಯನ ಪ್ರದೇಶದಲ್ಲಿ ವಾರಾಹಿಯ ಪ್ರದೇಶದಲ್ಲಿ ಮಳೆ ಕಡಿಮೆ ಆಗಿಬಿಟ್ರೆ ಈಗ ಅದರ ನೀರಿನದ್ದು ಕೊರತೆ ಆಗ್ಬೋದು. ಆದರೆ ಅದು ಸದ್ಯಕ್ಕಂತೂ ನಮಗೆ ಇಷ್ಟು ಗೊತ್ತಾಗ್ಲಿಲ್ಲ. ದುಡ್ಡು ಕೊಟ್ಟರು ಅಂದಿನ ಆಗ ಶಾಸಕರು ಆಗಲಿಲ್ಲ, ಪ್ರಮೋದ್ರು 38 ಟ್ಯಾಂಕರ್ ಅವರ ಸ್ವಂತ ಇದರಿಂದ ನೀರು ಕೊಡ್ತಾ ಇದ್ರು. ನಾನು ಸಮೇತ ನಮ್ಮ ವಾರ್ಡಲ್ಲಿ 2 ಟ್ಯಾಂಕರ್ ಹಾಕಿ ನಾವು ನೀರು ಕೊಡ್ತಾ ಇದ್ದೆವು. ಆಹಾಕಾರ ಅವಾಗಲೂ ಆಗಿತ್ತು ನೀರಿನ, ಅಲ್ಲಿ ಬಜ್ಜೆ ಇದಕ್ಕಿಂತ ನೀರು ಕಡೆಗೆ ಹೋಗಿತ್ತು. ಸೇಮ್ ಇದಕ್ಕೆ ಸ್ವಲ್ಪ ಡಿಫರೆಂಟ್, ಅಲ್ಲಿ ಮೂರು ದಿವಸಕ್ಕೊಮ್ಮೆ, ಈಗ 6 ದಿವಸಕ್ಕೊಮ್ಮೆ ನೀರು ಕೊಡ್ತಾ ಇದ್ದಾರೆ. ಆವಾಗ ನಮ್ಗೆ ಈ ಪರಿಸ್ಥಿತಿ ಇತ್ತು, ಹೂಳೆತ್ತಿ ಸಹ ಅವಾಗ ಹೂಳೆತ್ತುತ್ತಿದ್ರು. ನೀರಿನ ವನವಾಸವಾಗಿ ಅಜ್ಞಾತವಾಸ ಇದೆ, 13 ವರ್ಷಗಳ ಹಿಂದೆ ನಡೆದಂಥದ್ದು ಈಗ ಪುನಃ ಆಗಿದೆ. ಸಾಕಷ್ಟು ನಾವು ಈಗ ನೀರಿನ ಕಂಟ್ರೋಲಲ್ಲಿ ಇದೆ ಸರ್, ಯಾಕಂದ್ರೆ ಶಾಸಕರ ಇದರಲ್ಲಿ ಒಂದು 8 ಟ್ಯಾಂಕರ್ಗಳು ನಡೀತಾ ಇವೆ. ಪ್ರತಿದಿನ 5 ಲಕ್ಷ ಲೀಟರ್ ನಾವು ನೀರನ್ನು ವಿತರಿಸ್ತಾ ಇದ್ದೇವೆ. ಪ್ಲಸ್ ನಗರಸಭಾ ಸದಸ್ಯರುಗಳು ಒಟ್ಟಾಗಿ ಒಂದು ಅವರ ಎರಡೂವರೆ ಲಕ್ಷ ಲೀಟರ್ ಅಷ್ಟು ನೀರು ವಿತರಣೆ ಆಗ್ತಾ ಇದೆ. ಲಕ್ಷ ಲೀಟರ್ ಉಡುಪಿಗೆ ಬೇಕು. ಕೆ ಕೃಷ್ಣಮೂರ್ತಿ ಆಚಾರ್ಯ ಅವರೇ, ಸಂಸದರು ಮತ್ತೊಮ್ಮೆ ಮರು ಆಯ್ಕೆಗೊಂಡಿದ್ದಾರೆ, 5 ವರ್ಷ ಜನರ ಇದಕ್ಕೆ ಸಿಗಲಿಲ್ಲ. ಒಂದು ಶಾಶ್ವತ ಪರಿಹಾರವನ್ನು ಉಡುಪಿ ಜನತೆಗೆ ಕೊಡಲಿಕ್ಕೆ ಲೋಕಸಭಾ ಸಂಸದೆಯಾಗಿ ಅಥವಾ ಲೋಕಸಭಾ ಸದಸ್ಯರಾಗಿ ಅಥವಾ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಂತರಿದ್ದಾರೆ,
ಪ್ರತಿ ವರ್ಷ ಈ ಸಮಸ್ಯೆ ಬರುತ್ತೆ ಸರ್, ಫೆಬ್ರವರಿ ಆದಂದ್ರೆ ಸಮಸ್ಯೆಗಳು ಬರ್ತದೆ. ಈ ವರ್ಷ ಅಂತೂ ಅಕ್ಟೋಬರ್ ನಂತರ ಮಳೆ ಹೋದದ್ದು ಮತ್ತೆ ಬರಲಿಲ್ಲ. ಉಪಾಧ್ಯರ್ ಸರ್ ಹೇಳಿದಾಗೆ ನಾವು ಪ್ರಕೃತಿಯನ್ನು ಮಳೆಯನ್ನು ತರಿಸ್ಲಿಕ್ಕೂ ಆಗೋದಿಲ್ಲ, ಅದರ ನಿರೀಕ್ಷೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ರಾಜಕೀಯ ಇಚ್ಛಾಶಕ್ತಿ ಇರುವಂಥ ಸಂಸದರು ಇದರ ಬಗ್ಗೆ ಕೆಲಸ ಮಾಡಬೇಕಿತ್ತಲ್ಲ. ಅದು ನಮ್ಮ ಸಂಸದರಾಗಿ ಈಗ ಆಯ್ಕೆ ಆದವರು ಮೊದಲನೇ ಬಾರಿ ಈಗ ಎರಡನೇ ಬಾರಿ ಆಯ್ಕೆ ಆಗಿದ್ದಾರೆ. ಅವರು ಇಲ್ಲಿ ತನಕ ಈಗ ನಮ್ಮ ಸ್ವರ್ಣ ಇದರ ನಂತರ ನೀರಾವರಿಯನ್ನು ತರ್ತಾರೆ, ಯಾವ ನೀರಾವರಿಯನ್ನು ನಮಗೆ ಕೊಡ್ತಾರೆ ಅಂತೇಳಿ ನಮ್ಗೆ ಗೊತ್ತಿಲ್ಲ. ಬಟ್ ಆದರೂ ಕೂಡ ನಾವು ನಮಗೆ ನಮ್ಮ ಹತ್ರ ಜನರು ಕೇಳಿದಾಗ ನಾವು ನೀರು ಕೊಡುವಂಥದ್ದು ಒಂದು ಜನರಿಗೆ ನೀರು ಹೇಗೆ ಕೊಡಬೇಕು ಅಂತೇಳಿ ಹೇಳಿದರೆ ಈ ನಾವು ಟ್ಯಾಂಕರ್ ಪರಿಹಾರ ಅಲ್ಲ, ಇದಕ್ಕೆ ಟ್ಯಾಂಕರ್ ಪರಿಹಾರ, ಟ್ಯಾಂಕರ್ ಪರಿಹಾರ ಕೊಟ್ಟರು ಬಿಜೆಪಿಯವರು ಕೊಟ್ಟರು ಕಾಂಗ್ರೆಸ್ನವರು ಕೊಟ್ಟರು ಅಲ್ಲಿಗೆ ಬರುತ್ತೆ, ಅದು ಅಲ್ಲಿಗೆ ಮುಗೀತು. ಶಾಶ್ವತ ಪರಿಹಾರ ಏನಾದರೂ ಶಾಶ್ವತವಾಗಿ ಪರಿಹಾರ ಈಗ ನಮಗೆ ಅಲ್ಲಿಂದ ಬರುವಂಥದ್ದು ಬಜೆಯಿಂದ ಬರುವಂಥದ್ದೇ ಒಂದು ನಾವು ಹೇಳುವಂಥದ್ದು ಆವಾಗ ಬಜೆಯಿಂದ ಮಾಣೆಯಿಂದ ನಮಗೆ ಬಜೆಗೆ ಬಂದು ಸ್ವರ್ಣ ಅಲ್ಲಿಂದ ಚನಲ್ ಮುಖಾಂತರ ಬಂದು ಅದು ಶಾಶ್ವತವಾಗಿ ನಮ್ಗೆ ಸ್ವಲ್ಪ ಪರಿಹಾರ ಸಿಗಬಹುದು. ಆ ಸಂಸದರ ಮನವಿ ಮಾಡಿ, ಸಂಸದರ ಇದರಲ್ಲಿ ಯಾವುದೇ ಪಾತ್ರ ಇಲ್ಲ, ಯಾಕಂದ್ರೆ ಇದು ಜಿಲ್ಲಾಡಳಿತದ ವ್ಯವಸ್ಥೆ. ನಾವು ಅದ್ರ ಮನಸ್ಸು ಮಾಡ್ಬೋದಲ್ಲ, ನಮ್ಮ ಓಟು ಕೊಟ್ಟಲ್ಲ ಯಾವಾಗ ಸಂಬಂಧ ಇರಲಿಲ್ಲ, ಮನಸ್ಸು ಮಾಡಿ ಅವರು. ನಾವು ನಗರಸಭಾ ಸದಸ್ಯರು, ಶಾಸಕರು ಇದ್ದೇವೆ. ನಾವು ನಮ್ಮ ಏನು ಮನವಿಗಳನ್ನು ಅವರಿಂದ ಕೊಟ್ಟು ಅವರ ಹತ್ರ ನಾವು ಪಡ್ಕೊಳ್ಬಾರ್ದು, ನಮ್ಮ ಜವಾಬ್ದಾರಿ. ಅದನ್ನ ನಾವು ಇನ್ನು ಮಾಡ್ತೇವೆ ಸಂಸದರ ಹತ್ರ. ಸರಿ ಉಪಾಧ್ಯರು ಸರ್, ಈಗ ನಿಮ್ಮ ಬ್ಲಾಗ್ ಮತ್ತು ನಿಮ್ಮ ಈ ಒಂದು ಇಚ್ಛಾಶಕ್ತಿಯನ್ನು ಅರಿತುಕೊಂಡು ಆಡಳಿತದವರು ಅಥವಾ ಸಂಸದರು ಅಥವಾ ನಮ್ಮ ಉಸ್ತುವಾರಿ ಸಚಿವರುಗಳು ಯಾರಾದರೂ ನಿಮ್ಮ ಕಾಂಟ್ಯಾಕ್ಟಿಗೆ ಬಂದದ್ದುಂಟ, ಪ್ಲಾನ್ಸ್ಗಳನ್ನು ಏನಾದರೂ ತಗೊಂಡದ್ದುಂಟ, ಒಂದು ಎಲ್ಲಾದರೂ ವಿಚಾರ ವಿನಿಮಯ ಆದದ್ದುಂಟ? ಇವತ್ತು ನನ್ನ ಗೆಳೆಯರೊಬ್ಬರು ಈಗ ಮಾಹಿತಿ ಕೊಟ್ಟರು, ಈಗ ಉಸ್ತುವಾರಿ ಸಚಿವರು ಈಗ ನಾಳೆ ನಾಡಿದ್ದಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ, ಅದಕ್ಕೆ ಈಗ ಉಡುಪಿಯಲ್ಲಿ ಇತ್ತೀಚೆಗೆ ಚರ್ಚೆಯಾದ ಆ ಪಾಯಿಂಟ್ಸನ್ನೆಲ್ಲ ಕೊಡ್ತಾ ಇದ್ದೇವೆ. ಒಂದು ದೂರಗಾಮಿ ಯೋಜನೆಗಳನ್ನು, ತುರ್ತು ಯೋಜನೆಗಳನ್ನು ಏನೆಲ್ಲ ಹಾಕ್ಕೊಳ್ಬೇಕು ಅಂತೆಲ್ಲ ಒಂದು ಮಾಹಿತಿ ಸಂಗ್ರಹಿಸ್ತಾ ಇದ್ದೇವೆ ಅಂತ ಹೇಳಿದರು. ಈಗ ಎಲ್ಲರೂ ಈಗ ಒಂದು ಬಿಸಿ ವಾತಾವರಣ ಬಂದದ್ದರಿಂದ ಈಗ ಗಂಭೀರವಾದ ಚಿಂತನೆ ಎಲ್ಲರೂ ಮಾಡಲೇಬೇಕಾಗಿದೆ, ಅನಿವಾರ್ಯ ಅಂತ ನನಗನ್ನಿಸ್ತದೆ. ಯಾಕಂದರೆ ಉಡುಪಿ ಒಂದು ಮರಿ ಒಂದು ಒಂದು ಪುಟ್ಟ ಕೃಷ್ಣಮಠದ ಪುಟ್ಟ ನಗರವಾಗಿ ಉಳಿದಿಲ್ಲ, ಈಗ ಮಣಿಪಾಲ ಒಂದು ಅಂತಾರಾಷ್ಟ್ರೀಯ ಒಂದು ನಗರವಾಗಿ ಬೆಳೀತಾ ಇದೆ. ನಮ್ಮ ಉಡುಪಿಯಲ್ಲಿ, ಉಡುಪಿ ನಗರಸಭಾ ವ್ಯಾಪ್ತಿಯಲ್ಲಿ 32 ಕೆರೆಗಳಿದೆ ಸರ್. 32 ಕೆರೆಗಳನ್ನು ಕೂಡ ಹೂಳೆತ್ತದೆ, ಅದರ ಬಗ್ಗೆ ಹಿಂದೆ ಹೋಗದೆ ಇಷ್ಟು ಜಾಗೃತಿ ಬಂದರೂ ಕೂಡ ಯಾರು ಕೂಡ ಅದರ ಸುದ್ದಿಗೆ ಹೋಗಲಿ ಅಲ್ಲ. 32 ಅಲ್ಲ, ಮನೆ ಪತ್ರಿಕೆಯಲ್ಲಿ ಸರಿಯಾದ ಮಾಹಿತಿ ಬಂದಿತ್ತು. ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ ಕೆರೆಗಳ ಗಣತಿಯನ್ನೇ ನಡೆಸಿಲ್ಲ. 32 ಸುಮ್ಮನೆ ಅವರಿಗೆ ಅರ್ಜಿ ಕೊಟ್ಟವರದ್ದು ಹೆಸರು ದಾಖಲು ಮಾಡಿಕೊಂಡದ್ದು, ಎಷ್ಟು ಕೆರೆ ಉಂಟು ಅಂತ ಕೆರೆಗಳ ಗಣತಿ ನಡೆದಿಲ್ಲ. ಮತ್ತು 2017 ಕೆರೆಗಳ ಹೂಳೆತ್ತುವ ಕೆಲಸ ಆಗಿಲ್ಲ. ಯಾರೋ ಅರ್ಜಿ ಸಲ್ಲಿಸಿದವರಿಗೆ 2017 ಮೊದಲು ಅನುದಾನ ಕೊಟ್ಟಿದ್ದಾರೆ, ಆಮೇಲೆ ಇವರಾಗಿ ಏನು ಮುತುವರ್ಜಿ ವಹಿಸಿ ಮಾಡಿಲ್ಲ. ಈಗ ನಾನು ಹೇಳುವುದೇನೆಂದರೆ, ಈಗ ಉಡುಪಿ ನಗರದ ಮಾತ್ರವಲ್ಲ, ಇಡೀ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಪ್ರಾಚೀನ ದೇವಸ್ಥಾನಗಳಲ್ಲೂ ಬಹಳ ಒಳ್ಳೆಯ ಕೆರೆಗಳಿದ್ದಾವೆ, ದೇವರ ಕೆರೆಗಳಿದ್ದಾವೆ. ಆ ಕೆರೆಗಳಲ್ಲಿ ಉದಾಹರಣೆಗೆ ಇಲ್ಲಿ ಉಡುಪಿಯಲ್ಲಿ ನಮ್ಮ ಶಾಸಕರ ಮನೆ ಹತ್ತಿರದ ಒಂದು ಕೆರೆ ಜೀರ್ಣೋದ್ಧಾರ 2 ಹಿಂದೆ, ಆದ್ದರಿಂದ 100 ಸುತ್ತಮುತ್ತ ಬಾವಿಗಳಿಗೆ ನೀರು ಬಂದಿದೆ ಅಂತ ನಾನು ಹೇಳಿ ಕೇಳಿದ್ದೇನೆ. ಆ ರೀತಿಯ ಕೆರೆಗಳ ಅಲಕ್ಷ್ಯಕ್ಕೀಡಾದ ಕೆರೆಗಳ ಜೀರ್ಣೋದ್ಧಾರಕ್ಕೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಅನುದಾನ ಬರುವ ಹಾಗೆ ಮಾಡಬೇಕು. ಅನಂತರ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ನವರು ಯಾವ ಯಾವ ಸರ್ಕಾರಿ ಕೆರೆಗಳು ಅಥವಾ ಬೇರೆ ಕೆರೆಗಳಿಗೆ ಅನುದಾನ ಬೇಕೋ ಅದನ್ನು ನೋಡಿ ದುರಸ್ತಿ ಮಾಡಿಸ್ಬೇಕು. ನಗರದ ಒಳಗಿರುವ ಕೆರೆಗಳ ಜವಾಬ್ದಾರಿಯನ್ನು ಪೂರ್ಣ ನಗರಾಭಿವೃದ್ಧಿ ಪ್ರಾಧಿಕಾರ ಹೊತ್ತುಕೊಂಡು ಪ್ರತಿ ವರ್ಷ ಅದನ್ನು ದುರಸ್ತಿ ಮಾಡುವ ಅಥವಾ ಅದನ್ನು ಪುನಶ್ಚೇತನಗೊಳಿಸುವಂಥ ಕೆಲಸ ಮಾಡಬೇಕು. ಹಾಗೆ ಈಗ ಬಳಕೆಯಲ್ಲಿದ್ದು ಈಗ ಉಪಯೋಗಕ್ಕೆ ಬಾರದ ಸ್ಥಿತಿಯಲ್ಲಿರುವ ಎಷ್ಟೋ ಬೋರ್ವೆಲ್ಗಳಿದ್ದಾವಂತೆ, ಈಗ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಅಲ್ಲಿ ಇಂಗು ಗುಂಟುಗಳು ಮಾಡಿ ಅದನ್ನು ರೀಚಾರ್ಜ್ ಮಾಡುವುದು ಹೇಗೆ, ಬಹಳ ಸುಲಭ ಅದನ್ನು ಮಾಡಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದೆಲ್ಲ ಜವಾಬ್ದಾರಿಯನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ಹೊರಬೇಕು. ಅವರು ತಮ್ಮ ಜವಾಬ್ದಾರಿಯಿಂದ ಅವರು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾವು ಹಕ್ಕೊತ್ತಾಯ ಮಾಡಲೇಬೇಕು. ಇವರು ಹೇಳಿದ ಹಾಗೆ ಇನ್ನು ಮುಂದೆ ಅದು ನಗರಸಭೆಯವರೇ ಇರಲಿ, ನಾಗರಿಕರೇ ಇರಲಿ, ಆ ಸಂಬಂಧಪಟ್ಟ ಅಧಿಕಾರಿಗಳು ಆ ಡಿಪಾರ್ಟ್ಮೆಂಟ್ನವರು ಮಾಡಬೇಕಾದ ಕೆಲಸ. ಅದರೊಟ್ಟಿಗೆ ಇನ್ನೂ ಒಂದು ಉಡುಪಿಯಲ್ಲಿ ಅಲಕ್ಷ್ಯ ಒಳಗಾಗಿರುವ ಡಿಪಾರ್ಟ್ಮೆಂಟು ಒಳಚರಂಡಿ ಯೋಜನೆಯವರು,
ಅದಕ್ಕೆ ಮೊನ್ನೆ ಯಾರೋ ಹೇಳಿದ್ರು, ಅದಕ್ಕೆ ಹೇಳಿಕೊಳ್ಳುವಂತ ಅಧಿಕಾರಿಯೇ ಇಲ್ಲ ಇಲ್ಲಿ. ಯಾರೋ ಒಬ್ಬರು ಇನ್ಚಾರ್ಜ್ ಇದ್ದಾರೆ. ಅಲ್ಲ, ಒಳಚರಂಡಿಯ ವ್ಯವಸ್ಥೆ ಸರಿ ಇಲ್ಲದೆ ಅದರ ಒಳ ಹರಿವು ಆಗಿ ಎಲ್ಲಿ ನೀರು ಉಂಟು ಅದು ನೀರು ಕೂಡ ಹಾಳಾಗಿದೆ. ಎಷ್ಟೋ ಬೃಹತ್ ಕಟ್ಟಡಗಳಿಗೆ, ಯಾರು ಹೊಣೆ ಈಗ? ಎಷ್ಟೋ ದೊಡ್ಡ ಕಟ್ಟಡಗಳಿಗೆ ಒಳಚರಂಡಿ ಕನೆಕ್ಷನ್ ಇಲ್ಲಂತೆ, ಅದನ್ನು ಇವರು ಹೋಗಿ ತನಿಖೆ ಮಾಡಲಿಲ್ಲ. ಅದರಿಂದಾಗಿ ಎಷ್ಟೋ ವಾರ್ಡ್ಗಳ ಬಾವಿಗಳ ಹಾಳಾಗಿದ್ದಾವೆ. ಈಗ ನಗರಸಭೆಗೆ ತಲ್ಲುವಾದ ಇದರಿಂದಾಗಿ ಎಷ್ಟೋ ಸಾವಿರ ಬಾವಿಗಳ ನೀರು ಹಾಳಾಗಿದೆ. ಈ ಕಡೆ ಕೆಲಸಂಕ ತೋಟದಿಂದಾಗಿ ಈ ಕಡೆ ಬನ್ನಂಜೆಯ ಕಡೆಯಲ್ಲಿ ನೂರಾರು ಬಾವಿಗಳು ಹಾಳಾಗಿದೆ. ಕನೆಕ್ಷನ್ ಇದೆ. ಈ ಚರಂಡಿದು ಈ ಒಳಚರಂಡಿ ಲೈನ್ ಲೀಕೇಜ್ ಎಲ್ಲ ಒಡೆದು ಇದಕ್ಕೆ ಹೋಗಿ ಬಾವಿಗಳೆಲ್ಲ ಹಾಳಾಗ್ತಾ ಇದೆ. ಅದರಲ್ಲಿ ನೋಡಿ, ಅದು ಸಮಸ್ಯೆ ವರ್ಷ ಆಯ್ತು. ಅದು ಎಲ್ಲಿ ಸಮಸ್ಯೆ ಆಗಿದೆ ಅದನ್ನು ಅಪ್ಡೇಟ್ ಮಾಡ್ಬೇಕಲ್ಲ. ಆ ಇಲಾಖೆಯರು ಅದು ಜವಾಬ್ದಾರಿ ಅವರ ಜವಾಬ್ದಾರಿ ಅವರು ಅಲ್ಲ. ಇಲಾಖೆಗಳು ಇವೆ ಸಾಕಷ್ಟು, ನಮ್ಮಲ್ಲಿ ಒಳಚರಂಡಿಯಿಂದ ನಮ್ಮ ವ್ಯವಸ್ಥೆ ಇದೆ, ಸಾಕಷ್ಟು ಜನರು ಜಿಲ್ಲಾಡಳಿತ ಇದೆ. ಆದ್ರೆ ಕೌನ್ಸಿಲರ್ಗಳು, ನಗರಸಭಾ ಸದಸ್ಯರು ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಇಂಥ ವ್ಯವಸ್ಥೆಯನ್ನು ನೋಡಿಕೊಳ್ಳಬೇಕು. ಇದಕ್ಕೆ ಅಧಿಕಾರಿಗಳನ್ನ ನಾವು ಜನಪ್ರತಿನಿಧಿಗಳು ಒಂದು ವೇಳೆ ಕೆಲಸ ಮಾಡಿಸದಿದ್ದರೆ ಇಂಥ ಒಂದು ಅಸಡ್ಡೆಗಳು ಬರ್ತವೆ. ಈಗ 2006 ಆಯಿತು, 2019, ಇದು ಒಂದು ಇಂಡಿಕೇಟರ್, ವಾರ್ನಿಂಗ್. ಇನ್ನು ಮುಂದಕ್ಕೆ ಇದು ದೊಡ್ಡ ಸಮಸ್ಯೆ ಆಗ್ಬಹುದು. ಮಂಜುನಾಥ್ ಅವ್ರು ಏನು ಹೇಳ್ತೀರಿ? ಸರಿಯಾಗಿ ಹೇಳಿದ್ರಿ. ಯಾಕಂದರೆ ಈಗ ಎಲ್ಲ ಜವಾಬ್ದಾರಿಗಳನ್ನು ಈ ಜನಪ್ರತಿನಿಧಿಗಳು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಈ ವರ್ಷ ಸಾಕಷ್ಟು ಹೊಡೆತಗಳನ್ನು ತಿಂದಿದ್ದೇವೆ ಈ ನೀರಿನ ವಿಷಯ. ಇನ್ನು ಎಷ್ಟು ದಿವಸ ಹೇಳಿ ಗೊತ್ತಿಲ್ಲ. ಹೌದು, ಇನ್ನು ಕೂಡ ಈ ಪರಿಸ್ಥಿತಿ ಇನ್ನೂ ಭಯಾನಕವಾಗುವ ಸ್ಥಿತಿಯಲ್ಲಿದೆ. ಯಾಕಂದರೆ ಜೂನ್ 14 ಕೂಡ ಮಳೆ ಬರುವ ಸಾಧ್ಯತೆಗಳು ಇಲ್ಲ, ಕ್ಷೀಣವಾಗಿದೆ ಫೋರ್ಕಾಸ್ಟ್ ಆಗಿ ಹೇಳ್ತಾ ಇದೆ. ಆದ್ರಿಂದ ನಾವು ಇಂಥ ವ್ಯವಸ್ಥೆ, ಮಂಗಳೂರಿಗಾದ್ರೂ ಒಂದು 2-3 ಮಳೆ ಬಂತು, ಮಳೆ ಬಂದಿದೆ. ನಾವು ಇಂಥ ಒಂದು ಈಗ ಅನುಭವಿಸಿದ ಅನುಭವಗಳನ್ನು ಮುಂದಿನ ವರ್ಷ ಬರದ ಹಾಗೆ ಸಾಕಷ್ಟು ಮುಂಜಾಗ್ರತೆ ನಾವು ವಹಿಸ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ನಾವೀಗ ಅನೇಕ ನಮ್ಮ ಇವ್ರು ಹೇಳಿದಾಗೆ ಒಳಚರಂಡಿ ಬಿಟ್ಟು ಅನೇಕ ನಗರದ ಮಧ್ಯದಲ್ಲಿ ದೊಡ್ಡ ಚರಂಡಿಗಳಿವೆ, ನೀರು ಹರಿಯುವ ಚರಂಡಿ. ಉದಾಹರಣೆಗೆ ಇಲ್ಲಿ ಉಡುಪಿಯಲ್ಲಿ ಹೋದ್ರೆ ಕಲ್ಸಂಕ ಚರಂಡಿ ಇದೆ. ನಮ್ಮ ಕಿನಿಮುಲ್ಕಿ ಭಾಗಕ್ಕೆ ಹೋದ್ರೆ ಮೂರು ಕಡೆಗಳಿಂದ, ಈಗ ಚಿಟ್ಪಾಡಿ ಭಾಗದಿಂದ ಬರುವಂತದ್ದು ಇರ್ಲಿ, ಮಂಜುನಾಥ ಗ್ಯಾರೇಜ್ ಇರ್ಲಿ, ಆ ಬಲೆಪಾದೆಯಿಂದ ದೊಡ್ಡ ದೊಡ್ಡ ಚರಂಡಿಗಳಿವೆ. ನಾವು ಯಾಕೆ ಅಲ್ಲಿಗೆ ಅಣೆಕಟ್ಟು, ಚಿಕ್ಕ ಅಣೆಕಟ್ಟಿನಾಗೆ ಒಂದು 5 ಫೀಟ್ ಚಿಕ್ಕ ಚಿಕ್ಕ ಅಣೆಕಟ್ಟಿನಾಗೆ ಹಾಕಿ ಆ ನೀರನ್ನು ಅಲ್ಲಿ ಶೇಖರಣೆ ಆಗಿ ನಾವು ಅಲ್ಲಿ ಬಿಡಬಾರ್ದು? ಯಾಕಂದ್ರೆ ಆ ಚರಂಡಿಯಲ್ಲಿ ಚರಂಡಿಗೆ ಚರಂಡಿ ರೂಪ, ಚರಂಡಿ ಕಾಂಕ್ರೀಟ್ ಕಟ್ಟಿ ಬಿಟ್ಟರೆ ಹೋಗುದಿಲ್ಲ, ಬಟ್ ಚರಂಡಿಗೆ ಕಲ್ಲು ಕಟ್ಟಿ ಕಿಂಡಿ ಅಣೆಕಟ್ಟಿನಾಗೆ ನೀರು ಇಂಗಿಸುವಂತ ಒಂದು ಪ್ಲಾನ್ ಅನ್ನು ನಾವು ಯಾಕೆ ಮಾಡುದಿಲ್ಲ? ಯಾಕಂದ್ರೆ ಅದರಿಂದ ನಮಗೆ ಆ ವಠಾರಕ್ಕೆ ಒಂದು ಒಂದು ನಾವೀಗ ನೋಡಿ, ನಾವೀಗ ನನ್ನ ಇಲ್ಲಿ ಕೃಷ್ಣಮಠದ ಪರಿಸರದಲ್ಲಿ ಮಥುರಾ ಒಂದು ಕಂಫರ್ಟ್ ಮಥುರಾ ಗೋಕುಲ್ ವೆಜ್ ಒಂದು ಹೋಟ್ಲ್ ಇದೆ. ಅಲ್ಲಿ ಒಂದು 4 ವರ್ಷದಿಂದ ಕಲ್ಸಂಗಕ್ಕೆ ನಾ ಈ ತೋಡಿಗೆ ಒಂದು 3 ಫೀಟಿನಷ್ಟು ನಾವು ಹೊಯ್ಗೆ ಇದು ಇರ್ತೇವೆ, ಚೀಲ ಇರ್ತೇವೆ. ಸುಮಾರು 0.5 ಕಿಲೋಮೀಟರ್ ತನಕ ಆ ನೀರು ನಮಗೆ ಈ ಸರ್ತಿ ಮಳೆ ಬರೆದಿದ್ದು ಫೆಬ್ರವರಿ ಎಂಡ್ ಮಾರ್ಚ್ ತನಕ ನಮಗೆ ಆ ಇದರಲ್ಲಿ ನೀರಿನ ಸಮಸ್ಯೆ ಗೊತ್ತಾಗಲಿಲ್ಲ. ತದನಂತರ ಕಳೆದ ಬಾರಿ ಅಂತೂ ನಮಗೆ 29 ತಾರೀಕು ತನಕ ಅದೇ ನೀರು ನಮಗೆ ಸಿಕ್ಕಿದ್ದು. ಸರಿ, ಅಂತ ಒಂದು ವ್ಯವಸ್ಥೆ ಮಾಡಿ. ಈಗ ಇವ್ರು ಹೇಳಿದಕ್ಕೆ ಪೂರಕವಾಗಿ ಈಗ ಮಣಿಪಾಲ ಯೂನಿವರ್ಸಿಟಿಯವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಗಮನಿಸಿದ ಹಾಗೆ ಅವರ ಹಾಸ್ಟೆಲ್ಗಳ ಅಲ್ಲಿಂದ ವೇಸ್ಟ್ ಆಗುವ ನೀರನ್ನು ಅವರು ಶುದ್ಧೀಕರಿಸಿ ಅದನ್ನು ಅವರ ಉದ್ಯಾನಗಳಿಗೆ ಉಪಯೋಗಿಸ್ತಾರೆ. ಉಡುಪಿಯ ದೊಡ್ಡ ಕ್ಯಾಂಪಸ್ಗಳನ್ನು ಅದನ್ನು ಮಾಡಬೇಕು. ಅದು ನೀರಿನ ಪುನರ್ಬಳಕೆ, ಪುನರ್ಬಳಕೆ. ಈಗ ಹಳ್ಳಿಗಳಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಈ ಬೇಸಿಗೆಯಲ್ಲಿ ಹೊರಗಡೆ ಒಂದು ಸ್ನಾನಗ್ರಹ ಮಾಡುದಿತ್ತು, ಅದರ ನೀರು ಬಸಳೆಗೋ ತೊಂಡೆಕಾಯಿಗೋ ಹೋಗ್ತಿತ್ತು. ಇದೊಂದು ಬಹಳ ಹಳ್ಳಿಯ ವಿಚಾರವಾಗಿತ್ತು. ಮಹಡಿಯ ಬಿಲ್ಡಿಂಗ್ ಅಂತ ಫ್ಲಾಟ್ಗಳು ಅಪಾರ್ಟ್ಮೆಂಟ್ಗಳು ಬಂದಿದ್ದಾವೆ, ಅಲ್ಲಿಯ ನೀರು ಅದು ಶುದ್ಧೀಕರಣಗೊಂಡು ಅಲ್ಲಿ ಸುತ್ತಮುತ್ತಲಿನ ಗಿಡ ಮರಗಳಿಗೆ ಹೋಗುವ ಹಾಗೆ ಮಾಡಿದ್ರೆ ಅದು ಈ ಒಳಚರಂಡಿಯ ಸಮಸ್ಯೆ. ನಮ್ಮಲ್ಲಿ ಟೆಕ್ನಾಲಜಿ ಇದೆ ನೋಡಿ, ತಮಿಳುನಾಡಿನಲ್ಲಿ ಸಮುದ್ರದ ನೀರು ಬಳಕೆ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಇದರ ಬಗ್ಗೆ ಏನು ಚಿಂತನೆ? ನೀವು ಮಜ್ಜಿಗೆ ಮಾತ್ರ ಕೂಡಿದಂತ ಇದರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರ? ನಾನು ಇದ್ರ ಬಗ್ಗೆ ಈ ನೀರಿನ ಬಗ್ಗೆ ಯೋಚನೆ ಮಾಡಾಗ ನಾನು ಮೊದಲು ಅಧ್ಯಯನ ಮಾಡಿ ಮಾತಾಡಲಿಕ್ಕೆ ಶುರು ಮಾಡಿದ್ದೇ ಉಪ್ಪು ನೀರು ಶುದ್ಧೀಕರಣ ಘಟಕದ ಬಗ್ಗೆ. ನೋಡಿ, ಜಗತ್ತಿನಲ್ಲಿ ಭೂಮಿಯ ಮೇಲಿರುವ ನೀರಿನಲ್ಲಿ 97% ನೀರು ಸಮುದ್ರದಲ್ಲಿರು, 2% ನೀರು ಮಂಜುಗಡ್ಡೆ ರೀತಿಯಲ್ಲಿರು, 1% ನೀರು ಮಾತ್ರ ಈ ಬಾವಿ ಹೊಳೆಗಳಲ್ಲಿರೋದು. ಅದರಲ್ಲಿ ಎಷ್ಟು ನೀರುಗಳನ್ನು ನಾವೀಗ ಗಂಗಾ ನದಿಯನ್ನು ಹಾಳು ಮಾಡಿದಾಗ ಎಷ್ಟೋ ನೀರನ್ನೆಲ್ಲ ಹಾಳು ಮಾಡಿ ಆಗಿದೆ. ನಮ್ಮ ಕೈಗಾರಿಕೆಗಳ ಮೂಲಕ ನಮ್ಮ ಯೋಜನೆಗಳು ಕೂಡ ತಕ್ಕ ಫಲ ನೀಡ್ತಾ ಇಲ್ಲ. ಈಗ
ನಮಗೆ ಮಾದರಿ ಯಾವುದು ಅಂದರೆ ಜಗತ್ತಿನ ಒಂದು ಗುಬ್ಬಚ್ಚಿ ದೇಶ ಇಸ್ರೇಲ್, ಇದಕ್ಕೊಂದು ಜಗತ್ತಿಗೆ ಮಾದರಿಯಾಗಿದೆ. ಅಲ್ಲಿ ಅವರು ಅವರು ವಾಟರ್ ಮ್ಯಾನೇಜ್ಮೆಂಟಲ್ಲಿ ಜಗತ್ತಿಗೆ ಎಕ್ಸ್ಪರ್ಟ್ಸ್ ಅಂತ ಪರಿಗಣಿಸ್ತಾರೆ. ಅಮೆರಿಕದ ನಗರದವರು ಅವರ ಸಲಹೆ ಪಡೆದು ನಮ್ಮಲ್ಲಿಗೆ ಸಹಾಯ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ನಾನು ಅಲ್ಲಿ ಹೋಗಿದ್ದೆವು, ಬೀಳುವುದು ಒಂದು ಎರಡು ಮೂರು ಮಳೆ. ಹೌದು, ಆ ಮಳೆಯಲ್ಲಿ ಅವರಿಗೆ ಇಟ್ಟು ಅವರು ರಫ್ತು ಮಾಡುವಂಥ ಹಣ್ಣು ಹಂಪಲುಗಳು ತರಕಾರಿಗಳು ಅದು, ಇದರ ಬಗ್ಗೆ ಕುಮಾರಸ್ವಾಮಿಯವರು ಕೂಡ ಅವರು ಹೋಗಿದ್ರು, ಮೋದಿಯವರು ಕೂಡ ಅಲ್ಲಿಗೆ ಹೋಗಿದ್ರು. ಕುಮಾರಸ್ವಾಮಿಯವರು ಡ್ರಿಪ್ ಇರಿಗೇಷನ್ ಬಗ್ಗೆ ಆಸಕ್ತಿ ತರಲಿಕ್ಕೆ ಅದೇ ಕಾರಣ. ಮಾನ್ಯ ಪ್ರಧಾನಮಂತ್ರಿಗಳು ಅಲ್ಲಿಗೆ ಹೋಗಿ ಇಸ್ರೇಲ್ನಲ್ಲಿ ಆ ಸಮುದ್ರ ನೀರಿನ ಘಟಕದಲ್ಲಿ ಶುದ್ಧೀಕರಿಸಿದ ನೀರು ಕುಡಿಯುವ ದೃಶ್ಯ ಯೂಟ್ಯೂಬಿನಲ್ಲಿ ಲಭ್ಯ ಇದೆ, ಅವರು ಭೇಟಿ ಕೊಟ್ಟಿದ್ದಾರೆ. ಮತ್ತು ಅವರು ಅಲ್ಲಿ ಹೋಗಿ ಬಂದ ಮೇಲೆ ನಾವು ಗಮನಿಸಿದ ಹಾಗೆ ಗುಜರಾತ್ನ ಕಚ್ಚಿನಲ್ಲಿ ಒಂದು ಘಟಕ ಆರಂಭ ಮಾಡಿದ್ದಾರೆ. ಮತ್ತು ಲಕ್ಷದ್ವೀಪಗಳಿಗೆ ನಮ್ಮ ಕೇಂದ್ರ ಸರ್ಕಾರದ ಒಂದು ಅದಕ್ಕೆ ಸಂಬಂಧಪಟ್ಟ ಸಂಸ್ಥೆಯ ಮೂಲಕ ಅಲ್ಲಿಯ ಬರೀ 5,000 ಜನಸಂಖ್ಯೆ ಇರುವ ಪುಟ್ಟ ದ್ವೀಪಗಳಿಗೆ ಉಪ್ಪು ನೀರು ಶುದ್ಧೀಕರಿಸಿ ಕೊಡುವುದು ಯಶಸ್ವಿಯಾಗಿದೆ. ಆದರೆ ಇಡೀ ದೇಶವೇ ಅಭಿಮಾನ ಪಡುವ ರೀತಿಯಲ್ಲಿ ನಮ್ಮ ಇಷ್ಟು ದೊಡ್ಡ ಕರಾವಳಿ ಇರುವಂಥ ದೇಶದಲ್ಲಿ ಮೊದಲ ಬಾರಿಗೆ ಕಡಲ ನೀರನ್ನು ಶುದ್ಧೀಕರಿಸಿ ಕುಡಿಯುವ ಯೋಜನೆ ಹಾಕ್ಕೊಂಡು ಯಶಸ್ವಿಯಾದದ್ದು ತಮಿಳುನಾಡು. ಅವರಿಗೆ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರಿಗೆ ಅವರ ನೆನಪು ಮಾಡಿಕೊಳ್ಬೇಕು. ಅವರು ಒಂದು ಮುಂದಾಲೋಚನೆ ಯೋಜನೆ ಮಾಡಿ ಕೇಂದ್ರ ಸರ್ಕಾರದ ಸಹಾಯ ಪಡೆದು 2,000 ಕೋಟಿ ರೂಪಾಯಿಗಳ ಒಂದು ಯೋಜನೆ ಹಾಕಿ ಅದು 1 ವರ್ಷ ಹಿಂದೆ ಈಗ ಅದರ ಪ್ರಯೋಜನ ಚೆನ್ನೈನಲ್ಲಿ ಸಿಗ್ತಾ ಇದೆ. ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಚೆನ್ನೈನಲ್ಲಿ ಕುಡಿಯುವ ನೀರಿನ ಬಳಕೆಯಲ್ಲಿ  37% ನೀರನ್ನು ಸಮುದ್ರ ನೀರನ್ನೇ ಶುದ್ಧೀಕರಿಸಿ ಕೊಡ್ತಾ ಇದ್ದಾರೆ. ಮತ್ತು ನಾನು ಇದರ ಬಗ್ಗೆ ಬ್ಲಾಗಿನಲ್ಲಿ ಫೇಸ್ಬುಕ್ಕಲ್ಲಿ ಬರೆದಾಗ ಕೆಲವರು ಸರ್ ಇದು ಕಾಸ್ಟ್ಲಿ ಅಲ್ವಾ ಅಂತ ಹೇಳಿದರು. ಕಾಸ್ಟ್ಲಿ ಅಲ್ಲ, ಚೆನ್ನೈಗೆ ಫೋನ್ ಮಾಡಿ ಕೇಳಿದೆ ನಾನು. ಚೆನ್ನೈಯ ಮನೆ ಬಳಕೆಯ ನೀರಿನ ಬಿಲ್ಲನ್ನು ಅವರು ಜಾಸ್ತಿ ಮಾಡಲಿಲ್ಲ, ವಾಣಿಜ್ಯ ಬಳಕೆಯದು ಜಾಸ್ತಿ ಮಾಡಿದ್ದಾರೇನು, ಮನೆ ಬಳಕೆ ಕೊಡ್ತಾ ಇದ್ದಾರೆ. ಮತ್ತು ಅಲ್ಲಿ ಬಳಸಿದ ತಂತ್ರಜ್ಞಾನ ಈಗ ಶುದ್ಧೀಕರಿಸುವ ಘಟಕಗಳಲ್ಲಿ 2 ತಂತ್ರಜ್ಞಾನ, ಒಂದು ಹಳೆಯದ್ದು ನೀರನ್ನು ಕುಸಿಸುವಂಥದ್ದು, ಇದು ಈಗ RO ಅಂತೇಳಿ ಒಂದು ಹೊಸ ರೀತಿಯ ತಂತ್ರಜ್ಞಾನ, ಸೋಲಾರ್ ಪವರನ್ನು ಅವರು ಯೂಸ್ ಮಾಡಿದ್ದಾರೆ. ಬಹಳ ಕಡಿಮೆ ವೆಚ್ಚದಲ್ಲಿ ಅದು ಯಶಸ್ವಿ ಆಗಿದೆ. ವಿದ್ಯುತ್ ಬೇಕಂತ ಇಲ್ಲ, ಸೌರಶಕ್ತಿ ಇದ್ದಾರೆ. ಈಗ ಅದೇ ಎಲ್ಲ ಜಾಗ ಕೊಟ್ಟರೆ, ನಮ್ಮ 10 ದಿವಸ ಮುಂಚೆ ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೆವು. ಜಾಗ ಕೊಟ್ಟರೆ ಸಮುದ್ರದ ಬಳಿಯ ಇಲ್ಲ ನಮ್ಮ ಉಪ್ಪೂರು ಹೊಳೆಯ ಬದಿಯ ಅವ್ರ ಜಾಗ ಕೊಟ್ಟರೆ ಇದರ ಪ್ಲಾಂಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿ ಉಳಿದ ಅಂದರೆ ಅದರಲ್ಲಿ ಶೇ 69% ರಿಟರ್ನ್ ಹೋಗ್ತದೆ ನೀರು. 100ರಲ್ಲಿ ನಮ್ಗೆ ಸಿಗೋದು 31% ಮಾತ್ರ, 69% ರಿಟರ್ನ್ ನೀರು ಹೋಗ್ತದೆ. ಹೋಗುವ ಜಾಗ ನಮ್ಗೆ ಕೊಟ್ಟರೆ ನಾವು ಪ್ಲಾಂಟ್ ಫ್ರೀ ಹಾಕ್ತೇವೆ. ನಮ್ಮಲ್ಲಿ ಸಾಧಾರಣ 2040 ಇಸ್ವಿವರೆಗೂ ಈ ಸಮುದ್ರದ್ದು ನೀರನ್ನು ಶುದ್ಧೀಕರಿಸಿ ಸಪ್ಲೈ ಮಾಡುವಂತ ಅಗತ್ಯ ನಮ್ಮ ಉಡುಪಿ ಜಿಲ್ಲೆಗೆ ಅಗತ್ಯ ಇಲ್ಲ. ಸಾಕಷ್ಟು ನಮ್ಮಲ್ಲಿ ರಿಸೋರ್ಸಸ್ ಇವೆ. ಮತ್ತೆ ಬಾವಿಗಳು ಈಗ ನೋಡಿ, ಒಂದೊಂದು ವಾರ್ಡ್ ಅಲ್ಲಿ ಒಂದೊಂದು 2-3 ಬಾವಿಗಳಿವೆ. ಎಷ್ಟು ನೀರು ತೆಗೆದ್ರು ಅಷ್ಟು ಚೆಂದ ಸುಂದರ. ಇವರು ಹೇಳಿದ್ರ ಬಗ್ಗೆ ನನಗೆ ಒಂದು ಸಣ್ಣ ಅನುಮಾನ, ನನಗೆ ಗುಟ್ಟಾಗಿ ಸಾರ್ವಜನಿಕವಾಗಿ ಹೇಳಲಿಕ್ಕೆ ಇಷ್ಟಪಡದ ಪರಿಸರ ತಜ್ಞರು, ಉಡುಪಿ ಜಿಲ್ಲೆಯಲ್ಲಿ ನಾವು ಒಪ್ಪಿಕೊಂಡು ಇಲ್ಲಿ ಆರಂಭವಾಗಿರುವ ಉಷ್ಣವಿದ್ಯುತ್ ಸ್ಥಾವರದಿಂದಾಗಿ ಉಡುಪಿ ಜಿಲ್ಲೆ ರಾಯಚೂರಿನಂಥ ಒಂದು ಬರಗಾಲದ ಜಿಲ್ಲೆ ಆಗಲಿಕ್ಕಿದೆ ಅಂತ ಪರಿಸರ ತಜ್ಞರು ಗುಟ್ಟಾಗಿ ಮಾತಾಡುವುದನ್ನು ನಾನು ಕೇಳಿದ್ದೇನೆ. ಆದ್ದರಿಂದ ಅಷ್ಟು ನಾನು ಆಶಾವಾದಿಯಾಗಿರುವುದಿಲ್ಲ, ಆಗ ನಾನು ಬದುಕಿರುವುದಿಲ್ಲ. ಆದರೆ ಆಶಾವಾದಿಯಾಗಿರಿ, ಬದುಕುವವರೆಗೆ ಅಪಾಯ ಇದೆ, ತುಂಬಾ ಅಪಾಯ. ಈಗಿನ ನಮಗೆ ನಾವು ಬೇಜಾರದಿಂದ ಹೇಳುವ ಸಂಗತಿ, ಇಲೆಕ್ಷನ್ ಆದ ಮರುದಿವಸ ನಮಗೊಂದು 2-3 ಪಾರ್ಟಿ ಭಾರಿ ಬೇಜಾರು. ಮೂರನೇ ದಿವಸ ನಾವು ಹೇಳಬಾರ್ದು ಈ ಇದರಲ್ಲಿ ಕೂತ್ಕೊಂಡು ನಮಗೆ ನೀರಿಲ್ಲ ಅಂತೇಳಿ ಹೇಳಿದೆ. ಅವರಿಗೆ ಬಾತ್ರೂಮಿಗೆ ಹೋಗಲಿಕ್ಕೂ ನೀರಿಲ್ಲ, ಆಚಾರ್ಯ ನಮಗೆ ಸ್ವಲ್ಪ ಏನಾದರೂ ಒಂದು ವ್ಯವಸ್ಥೆ ಮಾಡಿ, ನಮಗೆ ನೀರು ಬರ್ತಾ ಇಲ್ಲ ಅಂತ ಒಂದು ವ್ಯವಸ್ಥೆ 2040 ಈಗಿಂದ ಈಗಲೇ ನಾವು ಜಾಗ್ರತೆ ಮಾಡದೇ ಇದ್ದರೆ, ನಾವೀಗ ಚರಂಡಿಗೆ ಆಗಲಿ ಈಗ ಚಿಕ್ಕ ಚಿಕ್ಕ ಅಣೆಕಟ್ಟು ಕಟ್ಟಿ ಬಾವಿಗೆ ಇರಲಿ ಕೆರೆಗೆ ಇರಲಿ ಇಲ್ಲ ಇದು ಎಲ್ಲ ರೋಡು, ಈಗ ರೋಡಿಗೆ 15 ಫೀಟ್ ರೋಡ್ ಇದ್ದರೆ 15 ಫೀಟ್ ರೋಡಿಗೆ ನಾವು ಕಾಂಕ್ರೀಟ್ ಅಲ್ಲ, ಅದಕ್ಕೆ 10 ಫೀಟ್ ಮಾಡಿ 2 ಸೈಡ್ ಇಂಟರ್ಲಾಕು ಇಲ್ಲ ನೀವು ಚರಂಡಿ ಮಾಡುವಾಗ ವ್ಯವಸ್ಥೆ ನಾವು ಮಾಡಿ ಹಿಡಿದುಕೊಳ್ಳುವಂಥ ಇಲ್ಲದೇ ಇದ್ರೆ ನಾವು 2040 ಅಲ್ಲ 2020 ಪಾಸ್ ಆಗಲಿಕ್ಕೆ ನಾವು ಇನ್ನು 1 ವರ್ಷ ಇದೆ. 2020 ಬರೋ ವರ್ಷ ನಮಗೆ ಈ ವರ್ಷ ಮಳೆ ಬಂದರೆ ಮಾತ್ರ ನಮಗೆ ಬರೋ ವರ್ಷ ನೀರಿದೆ ಅಂತೇಳಿ ನಾವು ಎಣಿಸ್ಬೋದು. ವಿನಃ ಅಲ್ಲ ಮಂಜುನಾಥರವರ ದೃಷ್ಟಿಯಲ್ಲಿ ಇರ್ಬೋದು, ನಮಗೆ ಸಾಕಷ್ಟು ನೀರಿನ ಸಂಪನ್ಮೂಲಗಳಿವೆ, ಇದೆ ನಮ್ಮ ಒಳ್ಳೆ ಮಳೆ ಬರುತ್ತೆ, ಸಾಕಷ್ಟು ನೀರಿನ ಕೆರೆಗಳಿವೆ, ನದಿ ಇದೆ. ಆದರೆ ಬಳಸಿಕೊಳ್ಳುವ ವಾಟರ್ ಮ್ಯಾನೇಜ್ಮೆಂಟ್ ತಜ್ಞರು ನಮ್ಮಲ್ಲಿ ಯಾಕಂತ ಹೇಳಿದ್ರೆ ನಮ್ಮ ಪರಿಸರದಲ್ಲಿ ಸಾಕಷ್ಟು ನೀರು ಇದ್ರ ತೆಗೆಯಕ್ಕೆ ಯಾರಿಲ್ಲ, ಬೇಕಾದಷ್ಟು ಬಂಡವಾಳ ಇದ್ರೆ
ಅದರ ಬಗ್ಗೆ ನಾವು ಚಿಂತೆ ಮಾಡುವುದಿಲ್ಲವಲ್ವಾ? ಈಗ ನೀರಿಲ್ಲದವರು ಇದರ ಬಗ್ಗೆ ಯೋಚನೆ ಮಾಡ್ತಾರೆ, ಅದರ ಬಗ್ಗೆ ಅವರಿಗೆ ಮಹತ್ವ ಇದೆ. ಇಸ್ರೇಲ್ನ ಟೆಕ್ನಾಲಜಿ ತಾವು ಹೇಳಿದ್ರಿ, ಅವರಿಗೆ ಬೀಳುವಂಥದ್ದು ಎರಡು ಮೂರು ಮಳೆ, ಅದರಲ್ಲಿ ಅವ್ರು ಮಾಡಬೇಕು, ಮತ್ತು ಸಮುದ್ರ ಕೂಡ ಅದನ್ನು ಶುದ್ಧೀಕರಿಸಿ ಅದನ್ನು ಮಾಡ್ತಾರೆ. ಅಕ್ಕಪಕ್ಕದ ಬೆಂಗಳೂರು ಆಚೆ ಎಲ್ಲ ಹೋದಾಗ ನಿಮ್ಗೆ ಬೇಕಾದಷ್ಟು ಮಳೆ ಬರ್ತದೆ, ನಿಮ್ಗೆ ನೀರಿಲ್ವಾ, ಆ ಮಟ್ಟಕ್ಕೆ ಮಾತಾಡ್ತಾರೆ. ಬಟ್ ಇಲ್ಲಿಯ ಪರಿಸ್ಥಿತಿ ನೋಡಿದ್ರೆ, ಅಂದ್ರೆ ಬೆಂಗಳೂರಿನವರಿಗೆ ಅರ್ಥ ಆಗದ ವಿಷಯ ಅಂದ್ರೆ, ನಮ್ಮಲ್ಲಿ ನದಿಗಳಿದ್ದಾವೆ. ಈಗ ನಾವು ಹೋದ್ರೆ ಕಲ್ಯಾಣಪುರ ಹೊಳೆಯಲ್ಲಿ ಉದ್ಯಾನ ನೀರು ಕಾಣ್ತದೆ, ಆದ್ರೆ ಅದು ಎಷ್ಟು ಕಿಲೋಮೀಟರ್ ದೂರ ಉಪ್ಪು ನೀರು ಇರ್ತದೆ ಅಂತ ಅವರಿಗೆ ಅಂದಾಜ. ಸಮುದ್ರಕ್ಕೆ ಹೋಗ್ತದೆ. ಬಟ್ ಆದ್ರಿಂದ ನಾನು ಹೇಳುದು, ನಮಗೆ ಸಮುದ್ರ ರಾಜನೇ ಗತಿ, ಅದನ್ನೇ ಬಳಸಿ ಅಂತ. ಮತ್ತು ಅದರ ದುಡ್ಡಿನ ಲೆಕ್ಕಾಚಾರದ ಬಗ್ಗೆ ಕೂಡ ನಾನು ಮಾಹಿತಿ ಸಂಗ್ರಹಿಸಿದ್ದೇನೆ. ನೋಡಿ, ಈಗ ಬಹುಶಃ ಗಿನ್ನೆಸ್ ದಾಖಲೆಯಲ್ಲಿ ಮುಂದೆ ಒಂದು ವಿಫಲವಾದ ಯೋಜನೆ ಅಂತ ದಾಖಲೆ ಆಗಲಿಕ್ಕಿರುವ ಯೋಜನೆ ಏನೋ ಗೊತ್ತಿಲ್ಲ ನನಗೆ, ಎತ್ತಿನ ಹೊಳೆ ಯೋಜನೆ. ಎತ್ತಿನ ಹೊಳೆ ಯೋಜನೆಗೆ ನಮ್ಮ ಘನ ಸರ್ಕಾರ ಇದು ಈಗ 13,000 ಕೋಟಿ ರೂಪಾಯಿ ಯೋಜನೆ ಹಾಕಿದೆ. ಈಗ ಹೌದು, ಅದರಲ್ಲಿ ಅಲ್ಲ, ಅದು ಖರ್ಚಾಗಲಿಲ್ಲ. ಈಗಾಗಲೇ ಒಂದು 4,000 ಕೋಟಿ ರೂಪಾಯಿ ಖರ್ಚಾಗಿದೆ. ಆದರೆ ಇದು ನೋಡಿ, ಚೆನ್ನೈಯಲ್ಲಿ ಮಾಡಿದ್ದು ಬರೀ 2,000 ಕೋಟಿ ರೂಪಾಯಿಯಲ್ಲಿ ಅವರು ಯಶಸ್ವಿ ಮಾಡಿದ್ದಾರೆ. ನಾನು ಹೇಳುದು, ಉಡುಪಿ ಅಂತದ್ರಲ್ಲಿ ಒಂದು 500 ಕೋಟಿ ರೂಪಾಯಿ ಯೋಜನೆಗಳನ್ನು ಹಾಕಿ, ಉಡುಪಿಯಲ್ಲಿ ಹಾಕಿ, ಕಾರ್ವಲ್ಲಿ ಹಾಕಿ. ಮತ್ತು ಇವರು ಹೇಳಿದ ಭಯಾನಕ ಸಮಸ್ಯೆ ಎಷ್ಟು ಭಯಾನಕ ಅಂದರೆ, ನನಗೆ ಕಣ್ಣೀರು ಬರುವಂಥ ದೃಶ್ಯಗಳನ್ನು ನಾನು ಇಂಟರ್ನೆಟ್ಟಲ್ಲಿ ವಿಡಿಯೋದಲ್ಲಿ ನೋಡಿದೆ. ನೋಡಿ, ವಿಜಯಪುರ ಜಿಲ್ಲೆಯ ಹಳ್ಳಿಗಳಲ್ಲಿ 15 ಹುಡುಗಿಯರು, ಅವರು ಮಧ್ಯರಾತ್ರಿಯ ಹೊತ್ತಿನಲ್ಲಿ, ಅವರಿಗೆ ಕೆಲವರಿಗೆ ಜಾತಿಯ ಸಮಸ್ಯೆ ಉಂಟಂತೆ, ನೀರು ಮುಟ್ಲಿಕ್ಕೆ ಬಿಡುವುದಿಲ್ಲ, ನೀರಿಲ್ಲದ ಬಾವಿಗಳಿಗೆ ಹೋಗಿ ಇವರು ಬಾವಿಯ ಹಗ್ಗ ಹಿಡ್ಕೊಂಡು ಕೆಳಗೆ ಇಳಿತಾರೆ ರಾತ್ರಿ. ಅಲ್ಲಿ ಒಂದು ಕೊಡಪಾನ ತುಂಬುವುದಿಲ್ಲ, ಆ ಚೊಂಬಿನಿಂದ ಬಾವಿಗೆ ಆ ಕೊಡಪಾನಕ್ಕೆ ನೀರು ಹಾಕಿ ಅದನ್ನು ಎಳೆದು ಮತ್ತೆ ಆ ಹುಡುಗಿ ಬಾವಿ ಹಗ್ಗ ಹಿಡ್ಕೊಂಡು ಮೇಲೆ ಬರ್ತಾರೆ. ಇಂಥ ಭಯಾನಕ ದೃಶ್ಯಗಳನ್ನು ಚುನಾವಣೆಯ ಪ್ರಚಾರದ ಮಧ್ಯದಲ್ಲೇ ನಾನು ಕಂಡಿದ್ದೇನೆ. ಉತ್ತರ ಕನ್ನಡದಲ್ಲಿ ನೀರಿಲ್ಲ ಸ್ವಾಮಿ, ನಮ್ಮ ಕಾರವಾರದ ಮಹಿಳೆಯರು ಉಪ್ಪು ನೀರು ಇರುವ ಒಂದು ನದಿಯನ್ನು ದಾಟಿ ಆಚೆ ಹೋಗಿ 7-8 ಕಿಲೋಮೀಟರ್ನ ನೀರು ತರುವಂಥ ಸ್ಥಿತಿ ಇದೆ. ಇದು ಭಯಾನಕ ಸ್ಥಿತಿ. ಇದು ಈ ಸಮಸ್ಯೆಯನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ದರೆ, ಎಚ್ಚೆತ್ತಿಕೊಳ್ಳದಿದ್ದರೆ, ನಾವಿನ್ನು ಕರಾವಳಿಯ ನಮ್ಮದು ಪರಶುರಾಮ ಸೃಷ್ಟಿ ಅಂತ ನಂಬಿಕೊಂಡು ಬದುಕಲಿಕ್ಕೆ ಸಾಧ್ಯ. ನಮಗೆ ಅನಿವಾರ್ಯ ನೀರು ಪ್ಲಸ್ ವಿದ್ಯುತ್ ಎರಡು ಸಿಗ್ತದೆ. ವಿದ್ಯುತ್ ಉತ್ಪಾದನೆ ಮಾಡ್ಬೋದು ಅದರಲ್ಲಿ. ಆ ಪ್ಲಾಂಟೇಶನ್ ಹಾಕಿ ತಂದ್ರೆ ನಾವು ವಿದ್ಯುತ್ ಅನ್ನು ನಮಗೆ ಅಲ್ಲ, ಈ ಹೊಸ ಟೆಕ್ನಾಲಜಿ ನೋಡಿ, ನಾವು ಹೇಳಿದ ಹಾಗೆ ನಮ್ಮಲ್ಲಿ ಪವರ್ ಪ್ರಾಜೆಕ್ಟ್ ಇದೆ. ನಮ್ಮಲ್ಲಿ ಕಲ್ಲಿದ್ದಲು ಇಲ್ಲ, ಎಲ್ಲಿಂದಲೋ ತಂದು ನಾವು ಕರೆಂಟ್ ಅನ್ನು ಉತ್ಪಾದನೆ ಮಾಡ್ತೇವೆ. ಆ ವಿದ್ಯುತ್ ಅನ್ನು ಉಡುಪಿ ಜಿಲ್ಲೆಗೆಲ್ಲ ಬೇರೆ ಯಾವುದೋ ಜಿಲ್ಲೆಗೆ ಕೊಡ್ತಾ ಇದ್ದಾರೆ. ಈಗ ನಾವು ಭೂಮಿಯ ಅಡಿಯಲ್ಲಿ ಅದೂರಿನಲ್ಲಿ ಪೆಟ್ರೋಲ್ ಸಂಗ್ರಹಿಸ್ತೇವೆ. ನೋಡಿ, ಬೇಕಾದಷ್ಟು ಆಧುನಿಕ ತಂತ್ರಜ್ಞಾನದ ಬೇರೆಲ್ಲ ವಿಷಯಗಳನ್ನ ಒಪ್ಪಿಕೊಂಡಿದ್ದೇವೆ. ಸರಿ, ಇದು ಬದುಕಿಗೆ ಬಹಳ ಮುಖ್ಯವಾದ ನೀರಿಗೆ ಸಂಬಂಧಪಟ್ಟ ಆಧುನಿಕ ತಂತ್ರಜ್ಞಾನದ ಇಂಥ ವ್ಯವಸ್ಥೆಗಳನ್ನು ನಾವು ಯಾಕೆ ಅಳವಡಿಸಿಕೊಳ್ಳುವುದಿಲ್ಲ? ಈ ದೂರಗಾಮಿಯಾದ ಡಾಕ್ಟರ್ ವಿಎಸ್ ಆಚಾರ್ಯ ಇದ್ದಂತ ಒಂದು 50 ವರ್ಷದ ಮುನ್ನೋಟ ನಮ್ಮ ಈ ತಲೆಮಾರಿನ ರಾಜಕಾರಣಿಗಳು ಅದನ್ನು ಮನಗಾಣಬೇಕು. ಆ ರೀತಿ ಯೋಜನೆ ಬರೇ ಬರುವ ವರ್ಷಕ್ಕೆ ಏನು ಮಾಡುವುದು, 2 ವರ್ಷಕ್ಕೆ ಏನು ಮಾಡುವುದು ಅಲ್ಲ, ವಾರಾಹಿಯೂ ಅಲ್ಲ, ಅದಕ್ಕಿಂತ ದೊಡ್ಡ ಮುಂದಾಲೋಚನೆ ಮಾಡಬೇಕು. ಯಾಕಂದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ, ನಮ್ಮ ಉಡುಪಿ ನೋಡಿ, ನೀವು ನಮ್ಮ ಕಾಲೇಜುಗಳ ಬೇಡಿಕೆ ನೋಡಿ, ಇವರೆಲ್ಲರಿಗೂ ಗೊತ್ತಿದೆ. ಯಾವ ಯಾವ ಜಿಲ್ಲೆಯ ಮಕ್ಕಳು ಎಲ್ಲ ಬಂದು ನಮ್ಮ ಜೂನಿಯರ್ ಕಾಲೇಜಲ್ಲಿ ನಮ್ಮ ಸರ್ಕಾರಿ ಕಾಲೇಜ್ ಕಲಿಯುತ್ತಾರೆ ಅಂದರೆ, ಉಡುಪಿಯಲ್ಲಿ ಒಳ್ಳೆಯ ಶಿಕ್ಷಣ ಸಿಗ್ತದೆ, ಮಣಿಪಾಲದಲ್ಲಿ ಒಳ್ಳೆಯ ಶಿಕ್ಷಣ ಸಿಗ್ತದೆ, ಇಂಥ ಒಂದು ಪ್ರಚಾರ ಆಗಿದೆ. ಸಾವಿರಾರು ಜನ ಮಕ್ಕಳು, ಹೌದು, ಇದರಲ್ಲಿ ದಡ್ಡರಾಗಿದೆ. ನಾವು ಇದರಲ್ಲಿ ದಡ್ಡರಾದರೆ ಅವರು ಅವರನ್ನೆಲ್ಲ ಹಾಸ್ಟೆಲ್ಗಳಲ್ಲಿ ಸಾಕುವುದಾಗಿ. ಈಗಲೇ ನೋಡಿ, ಮೊನ್ನೆ ಪೇಪರಲ್ಲಿ ನೋಡಿದಿರಿ, ನಮ್ಮ ಜೂನಿಯರ್ ಕಾಲೇಜುಗಳನ್ನು ಶುರು ಮಾಡಲಿಕ್ಕಾಗಿಲ್ಲ, ನೀರಿಲ್ಲ ಎಂಬ ಕಾರಣಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಇಲ್ಲ. ಈಗ ಇವತ್ತಿನ ಪೇಪರ್ ನಲ್ಲಿ ಬಂದಿದ್ದು 29ರ ನಂತರ ಹಾಫ್ ಡೇ ಮಾಡಿ, ಹೌದು, ಇಂತೆಲ್ಲ ಸಮಸ್ಯೆ. ಮಕ್ಕಳಿಗೆ ಬಿಸಿ ಊಟ ಹೇಗೆ ಕೊಡ್ತೀರಿ? ನಾಳೆ June 1ಕ್ಕೆ ಇವ್ರು ಹೇಳಿದಾಗ 14ರವರೆಗೆ ಬರದಿದ್ರೆ ಮಕ್ಕಳಿಗೆ ಬಿಸಿ ಊಟ ಹೇಗೆ ತಯಾರು ಮಾಡ್ತೀರಿ? ಸರಿ 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 ಸರಿ. ಆತ್ಮೀಯ ವೀಕ್ಷಕರೇ, 6 PM ಲೈವ್ ನಲ್ಲಿ ಬತ್ತಿ ದೌಡಲು ಇದ್ರ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಹಿರಿಯ ವಿಮರ್ಶಕರು, ಸಾಹಿತಿ ಮುರಳೀಧರ ಉಪಾಧ್ಯಾಯ ಹಿರಿಯಡ್ಕ, ಅವರು ತಮ್ಮ ಸ್ವಲ್ಪ ಯೋಜನೆಗಳು, ಅದರ ಬಗ್ಗೆ ಅವರು ಮಾಡಿದಂಥ ಪ್ರಯೋಗಗಳು, ಅದರ ಅಲ್ಲಿ ಪಾಡಿದಂಥ ಹೆಚ್ಚಿನ ಜ್ಞಾನವನ್ನು ಹೇಳಿಕೊಳ್ಳುತ್ತಾ, ಮಂಜುನಾಥ್ ಮಣಿಪಾಲ ನಗರಸಭಾ ಸದಸ್ಯರು 2040ವರೆಗೆ ನಮಗೆ ಸಮಸ್ಯೆ ಇಲ್ಲ ಅಂತ ಹೇಳಿ ಒಂದು ಆಶಾವಾದವನ್ನು ಇಟ್ಕೊಂಡಿದ್ದಾರೆ. ಕೆ ಕೃಷ್ಣಮೂರ್ತಿ ಆಚಾರ್ಯವರು, ನಾವು ಈಗಾಗಲೇ ಇದರ ಬಗ್ಗೆ ಯೋಚನೆ ಮಾಡದಿದ್ದರೆ ಮುಂದೆ ಬಹಳ ಬಹಳವಾದಂಥ ಒಂದು ಆತಂಕದ ಪರಿಸ್ಥಿತಿ, ನೀರಿನ ಹಾಹಾಕಾರ ನಮ್ಮಲ್ಲಿ ಹೇಳ್ಬೋದು ಅಂತ ಹೇಳಿಕೊಂಡಿದ್ದಾರೆ. ತಮ್ಮ ತಮ್ಮ ನಿಲುವನ್ನು ತಾವು ಇಲ್ಲಿ ಇಟ್ಟಿದ್ದೀರಿ. ಸ್ಟುಡಿಯೋಗೆ ಬಂದು ನಮ್ಮೊಂದಿಗೆ ತಮ್ಮ ಮಾಹಿತಿ ಹಂಚಿಕೊಂಡದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಇದು ಇಂದಿನ 6 PM ಲೈವ್. ಮುಂದಿನ 6 PM ಲೈವ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.